कार्यक्रम प्रायोजक गीतांजलि सिल्क्स उडुपी। हाय हेलो नमस्कार नानु निम्मा प्रीतिया कीर्ति इदु निम्मूरिना जानियरन्ना निम्मगे परिचय माडुवंता कार्यक्रम नम्मूर जाने ई कार्यक्रमद प्रायोजकरु गीतांजलि सिल्क्स उडुपि। यस कार्यक्रम शुरुआगिदे अंत हेळिद्रे नम्म जोतोब्रु गेस्ट इरलेबेकु। गेस्ट बग्गे माताडबेकु अंत हेळिद्रे तुंबा कष्टाने याकंत हेळिद्रे इवरु स्टेज फियर अन्नो पदद स्पेलिंग कलियोकिंत मुंचे स्टेज हत्ति पर्फार्मेंस कोट्टवरु। मूर्ति चिक्कदादरू कीर्ति दोड्डदु अन्नो मातिगे एग्जाक्ट उदाहरणे अंत हेळबहुदु। मत्याक्तड बनी कार्यक्रमक्के स्वागतिसोण गायकी सुप्रीता इवरन्न। नमस्ते मैडम कार्यक्रमक्के स्वागत। ओके नान हेळिदे मूर्ति चिक्कदादरू कीर्ति दोड्डदु अंत आ पदक्के एग्जाक्ट उदाहरणे नन्न एदुरल्लि इवत्तु बंदु कूतिदे। नीवु गायन क्षेत्रक्के एंट्री कोट्रि अदु होसतल्ल, प्रतियोब्बरु गायन क्षेत्रक्के एंट्री कोड्तारे अदेनु होसतल्ल, आदरू इष्टु सण्ण वयसल्लि 300क्कू हेच्चु शोस् गळिगे हाडिदिरि। इष्टु सण्ण एजल्लि 16 वर्षद एजल्लि आ मेच्युरिटि एनिर्तदे अदु तुंबा कडिमे इर्तदे। यार जोते हेगे बिहेव माडोदु अथवा स्टेज प्रेसेन्स ಇರಬಹುದು, ಸ್ಟೇಜ್ ಫಿಯರ್ ಕೂಡ ಏನಿರಬಹುದು, ಅದೆಲ್ಲವನ್ನ ಎದುರಿಸಿ ಒಂದು ಸ್ಟೇಜ್ ಹತ್ತುದು ದೊಡ್ಡ ಸಾಧನೆ ಅಂತ ಹೇಳಬಹುದು। ನಿಮ್ಮ ಗಾಯನ ಕ್ಷೇತ್ರದಲ್ಲಿ ನಿಮ್ಮ ಜರ್ನಿ ಹೇಗೆ ಶುರು ಆಯ್ತು? ಸೋ ನನ್ನ ಜರ್ನಿ ಬಗ್ಗೆ ಹೇಳೋದಾದ್ರೆ ನಾನು ಎನಿಸಲಿಲ್ಲ ನಾನು ಹಾಡ್ತೇನೆ ಅಂತ। ಸೋ ಮನೆಯಲ್ಲಿ ಅಪ್ಪ ಹಾಡ್ತಾ ಇದ್ದರು, ಅಂದ್ರೆ ಅಪ್ಪ ಫೇಮಸ್ ಸಿಂಗರ್, ಹಾಗೆ ಅಪ್ಪ ಡೈಲಿ ಪ್ರಾಕ್ಟೀಸ್ ಮಾಡುವಾಗ ನಾನು ಸಹ ಅಂದ್ರೆ ರೂಮಿಗೆ ಹೋಗಿ ಅಪ್ಪ ಹಾಡೋದನ್ನೇ ನಾನು ಹಾಡ್ತಾ ಇದ್ದೆ। ಮತ್ತೆ ಒಂದು ದಿವಸ ಅಮ್ಮ ಮತ್ತು ಅಪ್ಪ ಹೇಳಿದರು ನೀನು ಸಹ ಯಾಕೆ ಟ್ರೈ ಮಾಡಬಾರ್ದು ಅಂತ, ನನಗೆ ಡೌಟ್ ಇತ್ತು, ಬಟ್ ಸ್ಟಿಲ್ ಹಾಡಿದೆ। ಮತ್ತು ಹಾಡಿದ ಮೇಲೆ ಮತ್ತೆ ಹಾಗೆ ಹಾಡ್ತಾ ಹೋಗ್ತಿದ್ದೆ। ಮತ್ತು ಸ್ಕೂಲಲ್ಲಿ ಕೆಲವು ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಅದರಲ್ಲಿ ಸೆಮಿಫೈನಲ್ ತನಕ ಹೋದರೆ ಮತ್ತೆ ಫೈನಲಿಗೆ ಹೋಗಲಿಲ್ಲ। ಮತ್ತು ನಾನು ಹೀಗೆ ಅಂದರೆ ಅಪ್ಪ ಹೇಳಿದರು ಒಮ್ಮೆ ಆರ್ಕೆಸ್ಟ್ರಾದಲ್ಲಿ ಸಹ ಒಮ್ಮೆ ಹಾಡಿ ನೋಡು। ಸೊ ಹಿರೇಬೆಟ್ಟಲ್ಲಿ ನಂದು ಫಸ್ಟ್ ಆರ್ಕೆಸ್ಟ್ರಾ ಇತ್ತು, ಆವಾಗ ಹಾಡಿದ್ದು ಫಸ್ಟ್ ಟೈಮ್ ಹೂವೆ ಹೂವೆ ನನ್ನ ಫಸ್ಟ್ ಸಾಂಗ್ ಇದ್ದದ್ದು। ಸೊ ಅದನ್ನು ಹಾಡಿದ್ದೆ, ಅದು ಸಹ ಫುಲ್ ಹೆದರಿ ಹೆದರಿ ಹಾಡಿದ್ದೆ, ಮಧ್ಯದಲ್ಲಿ ಸ್ಟಾಪ್ಸ್ ಆಯ್ತು ಒಮ್ಮೆ, ಆದರೆ ಸಹ ಹೇಳಿದ್ರಂದ್ರೆ ಪ್ರಯತ್ನ ಒಳ್ಳೆ ಇತ್ತಂತ। ಸೊ ಆವಾಗಿಂದ ಅದು ನನ್ನ ಫಸ್ಟ್ ಸ್ಟೇಜ್, ಆವಾಗಿಂದ ಸ್ಟಾರ್ಟ್ ಮಾಡಿದ್ದೆ। ಎಸ್, ಆ ಮಿಸ್ಟೇಕಿಗೆ ಹೆದರದ್ದು ನೀವು ಅದನ್ನು ಚಾಲೆಂಜ್ ಆಗಿ ತಗೊಂಡ್ರೆ ಈ ಸ್ಟೇಜಲ್ಲಿ ನನಗೇನೋ ಶಕ್ತಿ ಇದೆ ಅದನ್ನೇ ನಾನು ಬಳಸ್ಕೊಳ್ತೀನಿ ಅನ್ನೋ ದಾರಿಯನ್ನು ನೀವು ಇಟ್ಕೊಂಡ್ರಿ। ತಂದೆಯ ಮುದ್ದು ಮಗಳಾಗಿ ಬೆಳೆದವಳು, ಈಗ ತಂದೆಯ ಹೆಮ್ಮೆಯ ಮಗಳಾಗಿ ಬೆಳೆದಿದ್ದೀರಿ। ಸ್ಕೂಲ್ ಡೇಸ್, ನಿಮ್ಮ ಸ್ಕೂಲ್ ಡೇಸನ್ನು ಬಗ್ಗೆ ಕೇಳಬೇಕು। ಸುಪ್ರೀತಾ ಅವರನ್ನು ಎಲ್ಲಿ ನೋಡ್ಬೋದಿತ್ತು, ಅಥವಾ ಯಾವುದೋ ಒಂದು ಸ್ಟೇಜಲ್ಲಿ ಯಾವಾಗಲೂ ಪರ್ಫಾರ್ಮ್ ಮಾಡ್ತಾ ಇದ್ರಾ, ಹಾಡ್ತಾ ಇದ್ರಾ, ಅಥವಾ ಕ್ಲಾಸಲ್ಲಿ ಹೇಗೆ ಸುಪ್ರೀತಾ ಅವರು ಹಾಡ್ತಾ ಇರ್ತಾರಾ? ಕ್ಲಾಸಲ್ಲಿ ಅಂದರೆ ನಾನು ಜಾಸ್ತಿ ಹಾಡೋದಿಲ್ಲ, ಅಂದರೆ ಕಾಂಪಿಟೇಷನ್ ಬರೋ ತನಕ ಯಾರಿಗೆ ಗೊತ್ತಿರಲಿಲ್ಲ ನಾನು ಹಾಡ್ತೇನೆ ಅಂತ। ಸೊ ಫಸ್ಟ್ ಟೈಮ್ ನಾನು ಫಿಫ್ತಲ್ಲಿದ್ದಾಗ ಒಮ್ಮೆ ಹಾಡಿದೆ, ಆವಾಗಿಂದ ಎಲ್ಲರೂ ಹೇಳಿದರು ನೀನು ಹಾಡ್ತಿ ಅಂತ, ನನಗೆ ಗೊತ್ತೇ ಇರಲಿಲ್ಲ ಅಂತ, ಮತ್ತು ಆವತ್ತಿಂದ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಮತ್ತೆ। ಓಕೆ, ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿರುವಂಥದ್ದು, ಇಲ್ಲಿವರೆಗೆ ಎಂಡ್ ಆಗಲಿಲ್ಲ, ಇನ್ನೂ ಎಂಡ್ ಆಗೋದು ಬೇಡ, ಯಾಕಂತ ಹೇಳಿದರೆ ಒಂದು ಹೊಸ ಪ್ರತಿಭೆ ಗಾಯನ ಕ್ಷೇತ್ರಕ್ಕೆ, ಒಂದು ನಮ್ಮ ತುಳುನಾಡಿಗೆ ಅಂತಲ್ಲ, ನೀವು ನಮ್ಮ ಕರುನಾಡಿನ ಆಸ್ತಿ ಅಂತ ಹೇಳ್ಬೋದು, ಅದ್ಭುತವಾದ ಕಂಠ ಇರುವಂಥ ಪ್ರತಿಭೆ. ಓಕೆ, ನೀವೀಗ ಸ್ಟಡೀಸ್ ಕಂಟಿನ್ಯೂ ಮಾಡ್ತಾ ಇದ್ದೀರಿ, ಪರವಾಗಿಲ್ಲ, ಬಟ್ ಒಂದು ಹಾಡುವಾಗ ನಿಮ್ಗೆ ಆ ಏಜಲ್ಲಿ ಗೊತ್ತಿರ್ತಿರಲಿಲ್ಲ ಆರ್ಕೆಸ್ಟ್ರದಲ್ಲಿ ಹಾಡ್ತಾ ಇದ್ದೇನೆ ಅಥವಾ ಇಲ್ಲಿ ಆಡಿಯನ್ಸ್ ಇದ್ದಾರೆ ಅವರನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡೋದು ಗೊತ್ತಿರ್ತಿಲ್ಲ, ತಂದೆ ಹಾಡ್ತಾ ಇದ್ರು ನಾನು ಕೂಡ ಹಾಡ್ತಾ ಇದ್ದೇನೆ ಇಷ್ಟು ಗೊತ್ತಾಗ್ತಿತ್ತು. ಆ ಟೈಮಿಗೂ ಈ ಟೈಮ್ಗೂ ಯಾವ ವ್ಯತ್ಯಾಸ ಇದೆ? ಆ ಟೈಮಲ್ಲಿ ನೀವು ಆರ್ಕೆಸ್ಟ್ರಾ ಕೊಡ್ತಾ ಇದ್ದಾಗ ಒಂದು ಬೇರೆನೇ ಫೀಲ್ ಇರ್ತಿದ್ದು, ನಾ ಅಪ್ಪ ಹೇಳಿದ್ದಾರೆ ಹಾಡಲಿಕ್ಕೆ ನಾನು ಹಾಡಬೇಕು, ಯಾವುದೇ ಮಿಸ್ಟೇಕ್ಸ್ ಮಾಡಬಾರ್ದು ನಾನು ಹಾಡಬೇಕು ಅಂತ, ಬಟ್ ಈ ಟೈಮಲ್ಲಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಯಾಕಂತ ಹೇಳಿದರೆ ಅಪ್ಪ ನಿಮ್ಮ ಮೇಲೆ ತುಂಬ ಭರವಸೆ ಇಟ್ಕೊಂಡಿರ್ತಾರೆ, ಕರೆಕ್ಟಾ? ಆ ಟೈಮಲ್ಲಿ ಮತ್ತೆ ನೀವು ಸಣ್ಣದಿಂದ ಹಾಡ್ಕೊಂಡು ಬಂದಿರೋದನ್ನು ನೋಡಿ ನೋಡಿ ಸುಪ್ರೀತಾ ಅವರು ಯಾವುದೋ ಲೆವೆಲಿಗೆ ಒಂದು ರೀಚ್ ಆಗ್ತಾರೆ ಅಂತ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇರ್ತದೆ, ಆ ಜವಾಬ್ದಾರಿಯನ್ನು ಇಷ್ಟು ಸಣ್ಣ ವಯಸ್ಸಲ್ಲಿ ನಿಭಾಯಿಸೋದು ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ನೀವು ಅದನ್ನು ಖುಷಿಯಿಂದನೇ ಸ್ವೀಕರಿಸಿದ್ದೀರಿ, ಏನೋ ಒಂದು ಮಾಡ್ತೇನೆ ಒಂದು ಗಾಯನ ಕ್ಷೇತ್ರದಲ್ಲಿ ಏನೋ ಒಂದು ಮಾಡ್ತೇನೆ ಅಂತ. ಎಸ್, ಸುಪ್ರೀತಾ ಅವರು ಗಾಯನ ಕ್ಷೇತ್ರದಲ್ಲಿ ಮಿಂಚಬೇಕು ಅಂತ ಹೊರಟಿರುವಂತಹ ಪ್ರತಿಭೆ, ಅದನ್ನು ಬಿಟ್ಟು ಮತ್ತೆ ಯಾವ ಕ್ಷೇತ್ರದಲ್ಲಿ ನಿಮಗೆ ಒಲವಿದೆ, ಯಾವ ಕ್ಷೇತ್ರದಲ್ಲಿ ನಾನು ಇನ್ನೂ ಕಾಣಿಸ್ಕೊಳ್ಬೇಕು ಅಂತ ಯಾವ ಕ್ಷೇತ್ರದಲ್ಲಿ ನೀವು ಅಂದ್ಕೊಂಡಿದ್ದೀರಿ?
ಅದರಿಂದ ಸಹ ಯೋಚನೆ ಮಾಡಲಿಲ್ಲ. ಅಂದರೆ ನನಗೆ ಫೇಮಸ್ ಸಿಂಗರ್ ಆಗಬೇಕು. ಓಕೆ, ಫೇಮಸ್ ಸಿಂಗರ್ ಆಗಬೇಕು, ಹೆಸರು ತರಬೇಕು, ನನ್ನ ಗುರುಗಳಿಗೆ ಹೆಸರು ತರಬೇಕು. ಎಸ್, ಇದು ಒಂದು ಮುಗ್ಧತೆ ಅಂತ ಹೇಳ್ಬೋದು, ಈ ಏಜ್ ಅಲ್ಲಿ ಇರುವಂತಹ ಮುಗ್ಧತೆ. ನಾನು ಇಲ್ಲಿಂದ ತಂದೆ ತಾಯಿಗೆ ಹೆಸರು ತರ್ತೇನೆ. ಇಷ್ಟು ಇಷ್ಟು ಕನಸುಗಳನ್ನ ಹೊತ್ಕೊಂಡು ನೀವು ಮ್ಯೂಸಿಕ್ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೀರಿ. ಯಾವತ್ತಾದ್ರೂ ಆರ್ಕೆಸ್ಟ್ರಾದಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆಯಾ, ಸರ್ ನಾನು ಹಾಡೋದು ಯಾರಿಗೂ ರೀಚ್ ಆಗ್ತಾ ಇಲ್ವಾ, ಅಥವಾ ಯಾಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅಂತಹ ಸಿಚುವೇಶನ್ಸ್ಗಳೇನಾದ್ರೂ ಎದುರಿಸಿದ್ದೀಯಾ? ಸುಮಾರಿದೆ. ಸುಮಾರಿದೆಯಾ? ಚಿಕ್ಕದಿದ್ದಾಗ ಅಂದ್ರೆ ನಾನು ಚಿಕ್ಕದಿದ್ದಾಗ ಅಂದ್ರೆ ಸ್ವಲ್ಪ ಹೆದರಿಕೆ ಜಾಸ್ತಿ ಇರ್ತಿತ್ತು. ಹಾಗೆ ಎರಡು ಕೈಲ್ ಸಮಯ ಕಿಟ್ಕೊಂಡು ಹಾಡ್ತಾ ಇದ್ದೆ, ಮತ್ತೆ ಅಲ್ಲಾಡ್ತಾ ಇರ್ಲಿಲ್ಲ ಸ್ಟೇಜ್ ಇಂದ, ಅಲ್ಲೇ ಗೊಂಬೆ ಕಾನ್ ಆಗಿರ್ತಿದ್ರಿ. ಓಕೆ, ನಾನ್ ಬಂದಿರೋದು ಹಾಡ್ಲಿಕ್ಕೆ, ಹಾಡೋದನ್ನು ಮಾತ್ರ ಮಾಡ್ತೇನೆ ಅಷ್ಟೇ ಇದ್ದದ್ದು. ಮತ್ತೆ ಅಂದ್ರೆ ಬೇರೆ ಸಿಂಗರ್ಸ್ನವರನ್ನ ನೋಡಿ ಗೊತ್ತಾಯ್ತು, ಅಂದ್ರೆ ಹೀಗೆ ನಿಂತು ಹಾಡುದಲ್ಲ, ಸ್ವಲ್ಪ ಮೂವ್ಮೆಂಟ್ ಮಾಡಬೇಕು, ಜನರನ್ನ ಅಟ್ರಾಕ್ಟ್ ಮಾಡಬೇಕು ಹಾಗೆ. ಓಕೆ, ಈಗ ನೀವು ಮೂವ್ಮೆಂಟ್ ಮಾಡ್ತೀರಿ, ಡಾನ್ಸ್ ಮಾಡ್ತೀರಿ, ಡಾನ್ಸ್ ಮಾಡ್ತಾನೆ ಎಲ್ಲರನ್ನೂ ಕುಣಿಸ್ತೀರಿ, ಅಂತ ಅದ್ಭುತವಾದ ಕಂಠ ನಿಮ್ದು. ಈಗ ನೀವು ತಂದೆ ಬಗ್ಗೆ ತುಂಬಾ ಸರ್ತಿ ಮಾತಾಡಿದ್ರಿ, ಹಾಗೆ ನಂಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳುವಂತಹ ಕುತೂಹಲ. ಹೇಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಹುಡುಗಿಯಾಗಿ ಒಂದು ಆ ಫೀಲ್ಡ್ ಅಂತ ಹೇಳಿದ್ರೆ, ನಿಮ್ಮ ತಂದೆಗೆ ಅದು ಆರ್ಕೆಸ್ಟ್ರಾದ ಬಗ್ಗೆ ಗೊತ್ತಿರ್ತದೆ, ಅದು ಸೆಕೆಂಡರಿ. ಬಟ್ ತಾಯಿಗೆ ಒಂದು ಹೆದರಿಕೆ ಇರ್ತದೆ, ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಹಾಡಬೇಕು, ಸ್ಟಡೀಸ್ಗೆ ಕರೆಕ್ಟಾಗಿ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಟೈಮಲ್ಲಿ ನಿಮ್ಮ ಮನೆಯವರು ಹೇಗೆ ಸಪೋರ್ಟ್ ಮಾಡಿದ್ರು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಟೀಚರ್ಸ್ ಇರ್ಬೋದು? ಅಮ್ಮ ಅಂದ್ರೆ ಅಮ್ಮನ ಹೆದರಿಕೆನಿಲ್ಲ, ಅಮ್ಮನಿಗೆ ನನಗಿಂತ ಜಾಸ್ತಿ ಖುಷಿ. ಅಮ್ಮ ನಂಗೆಲ್ಲ ಕರ್ಕೊಂಡು ಹೋಗ್ತಾರೆ, ಅಂದ್ರೆ ಕಾಂಪಿಟೇಷನ್ಸಿಗೆ ಹೋಗುವಾಗ ಅಮ್ಮನೇ ಕರ್ಕೊಂಡು ಹೋಗ್ತಾರೆ. ಅಪ್ಪನಿಗೆ ಡ್ಯೂಟಿ ಎಲ್ಲ ಇರ್ತೈತ, ಅವಾಗ ಅಮ್ಮನೇ ಕರ್ಕೊಂಡು ಹೋಗುದು. ಮತ್ತೆ ಡೈಲಿ ಪ್ರಾಕ್ಟೀಸ್ ಮಾಡ್ತೇನೆ, ಅಮ್ಮ ನಂಗೆ ಸಾಂಗ್ ಸಜೆಸ್ಟ್ ಮಾಡ್ತಾರೆ, ಅಂದ್ರೆ ಅಮ್ಮನಿಗೆ ಓಲ್ಡ್ ಸಾಂಗ್ಸ್ ಎಲ್ಲ ಗೊತ್ತಿರ್ತದಲ್ಲ, ಹಾಗೆ ಹೇಳ್ತಾರಮ್ಮ ಇದು ಇವತ್ತು ಇದು ಸಾಂಗ್ ಮಾಡು, ನಾಳೆ ಇದು ಮಾಡು ಹಾಗೆಲ್ಲ. ಸ್ಟೇಜ್ ಮೇಲೆ ಸುಪ್ರೀತ್ ಅವರು ಪರ್ಫಾರ್ಮೆನ್ಸ್ ಮಾಡುವಾಗ ಕೇವಲ ಸುಪ್ರೀತ್ ಅವರ ಶ್ರಮ ಇರೋದಿಲ್ಲ, ತಂದೆ ತಾಯಿಯ ಶ್ರಮ ಇರ್ತದೆ. ಓಕೆ, ಅವರ ಸಜೆಷನ್ಸ್ ಕೂಡ ಇರ್ತಾರೆ, ಅದ್ರ ಜೊತೆ ನೀವು ಹೋಗ್ತಾ ಇದ್ದೀರಿ. ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ, ಒಂದು ಸಿಂಗರ್ ಆಗ್ತೇನೆ ಅಂತ ಅನ್ಕೊಂಡು ಸಿಂಗರ್ ಆಗೋದು ಬೇರೆ ವಿಷಯ, ಸಿಂಗಿಂಗ್ ಫೀಲ್ಡ್ಗೆ ಎಂಟ್ರಿ ಕೊಡಬೇಕು ಅನ್ನೋ ಯೋಚನೆ ಇಲ್ಲದ ಟೈಮಲ್ಲಿ ನೀವು ಎಂಟ್ರಿ ಕೊಟ್ರಿ, ಆ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ರು ಕೂಡ ಈಗ ನಿಮಗೆ ಬರ್ತಿರುವಂಥ ಪ್ರಶಂಸೆ ಏನಿರ್ಬೋದು, ತುಂಬ ರಿಯಾಲಿಟಿ ಶೋಸ್ಗಳಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ, ಆಲ್ಬಮ್ ಸಾಂಗಿಗೆ ಹಾಡ್ತೀರಿ, ಅಥವಾ ನಿಮ್ಮ ತುಂಬ ಡಿಮ್ಯಾಂಡ್ಸ್ ಇರ್ತದೆ, ಫೇಸ್ಬುಕ್ ಲೈವಿಗ ಬನ್ನಿ, ಆ ಸಿಂಗರ್ ನಮ್ಮ ಸಿಂಗರ್ ಅಂತ ಆ ಒಂದು ಪ್ರಶಂಸೆ ಇರ್ತದೆ, ಆ ಪ್ರಶಂಸೆ ಕೇಳಿ ಏನನ್ನಿಸ್ತದೆ ಅಂತ ಹೇಳಿದರೆ, ಸಾಮಾನ್ಯ ಜನರ ನಡುವೆ ಅಸಾಮಾನ್ಯರಾಗಿ ಬೆಳೆಯುವಂಥದ್ದು ದೊಡ್ಡ ವಿಷಯ. ಈಗ ಸುಪ್ರೀತಾ ಅಂತ ಹೇಳಿದ್ರೆ ಓ ಸಿಂಗರ್ ಸುಪ್ರೀತಾ ಅಂತ ಒಂದು ರೆಕಗ್ನಿಷನ್ ಇರ್ತದೆ, ನಿಮ್ಗೊಂದು ಐಡೆಂಟಿಟಿ ಇರ್ತದೆ. ಇಷ್ಟು ಪುಟ್ಟ ಏಜಲ್ಲಿ ಎಲ್ಲರೂ ಹಾಗೆ ಒಂದು ಪ್ರಶಂಸಿಸುವಾಗ, ಅಥವಾ ನಿಮ್ಮನ್ನು ಹೊಗಳುವಾಗ, ತುಂಬ ಚೆನ್ನಾಗಿ ಹಾಡ್ತೀಯಮ್ಮ, ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳುವಾಗ ನಿಮ್ಗೆ ಹೇಗೆ ಅನ್ನಿಸ್ತದೆ? ತುಂಬ ಖುಷಿ ಆಗ್ತದೆ, ಅಂದ್ರೆ ನಾನು ಎನಿಸ್ಲಿರ್ಲಿಲ್ಲ ಜನರಿಗೆ ಇಷ್ಟು ನನ್ನ ಸಿಂಗಿಂಗ್ ಇಷ್ಟ ಆಗ್ತದೆ. ಹೌದು, ಹಾಗೆಲ್ಲರೂ ಅಂದ್ರೆ ಪ್ರೇಸ್ ಮಾಡೋ ನಂಗೆ ಖುಷಿ ಆಗ್ತದೆ. ಓಕೆ, ಅಂದ್ರೆ ನನ್ನದು ರೀಚ್ ಆಯ್ತು ಸಿಂಗಿಂಗ್ ಜನರಿಗೆ ಅಂತ. ಓಕೆ, ಸುಪ್ರೀತಾ ಅವರು ಪುಟ್ಟ ಹುಡುಗಿ ಆಗಿದ್ರು, ದೊಡ್ಡ ಕನಸು ಇಟ್ಕೊಂಡಿದ್ದೀರಿ, ದೊಡ್ಡ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ. ಸೊ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಇನ್ಸ್ಪಿರೇಷನ್ ಯಾರು? ನನ್ನ ಇನ್ಸ್ಪಿರೇಷನ್ ಅಪ್ಪ, ಅಪ್ಪ ಮಾತ್ರ. ಅಂದ್ರೆ ಚಿಕ್ಕದಿಂದಾಗ ಅಪ್ಪನನ್ನು ಸ್ಟೇಜ್ ಅಲ್ಲಿ ನೋಡಿ ನೋಡಿ ನಂಗೆ ಒಂಥರ ಇಂಟ್ರೆಸ್ಟ್ ಅಪ್ಪನ ತರ ಹಾಡ್ಬೇಕು. ಸೊ ಅಪ್ಪ ಹಾಡುದನ್ನು ನೋಡಿ ಕಲ್ತದ್ದು ತುಂಬಾ ಇದೆಯಾ? ತುಂಬಾ ಇದೆ, ಇನ್ನು ಸಹ ಟಿಪ್ಸ್ ಕೊಡ್ತಾ ಇರ್ತಾರ ಅಪ್ಪ, ಅಂದ್ರೆ ಸಿಂಗಿಂಗ್ ಅಲ್ಲಿ ಹೇಗೆಲ್ಲ ಮಾಡ್ಬೇಕು. ನಿಮ್ಮನ್ನಂತ ಹೇಳಿದ್ರೆ ಈಗ ಒಂದು ಸಿಚುವೇಶನ್ ಇರ್ಬೋದು, ನಿಮ್ಮ ತಂದೆ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಅವರು ಆ ಸಿಂಗರ್ ಅಂತ, ಹಾಗೆ ಹೇಳಿ ನಿಮ್ಮನ್ನು ರೆಕಗ್ನೈಸ್ ಮಾಡುವಾಗ ಹೇಗೆ ಅನ್ನಿಸ್ತದೆ? ಸೊ ಅವರ ಮಗಳು ಹಾಡ್ತಾ ಇರೋದು ತುಂಬಾ ಚೆನ್ನಾಗಿ ಹಾಡ್ತಿದ್ದಾಳೆ ಅಂತ ಹೇಳೋದು, ನಿಮ್ಗೆ ಹೇಗೆ ಅನ್ನಿಸ್ತದೆ? ತುಂಬಾ ಖುಷಿ ಆಗ್ತದೆ, ಅಂದ್ರೆ ಅಪ್ಪನಿಗೆ ಹೆಸರಲ್ಲ ಮಗಳ ಅಂತ ಹೇಳಿ ನಂಗೆ ಸಹ ಖುಷಿ ಆಗ್ತದೆ. ಸೊ ಅಪ್ಪನ ಹೆಸರನ್ನ ಇನ್ನೊಂದು ಲೆವೆಲ್ಗೆ ತಗೊಳ್ಳುವಲ್ಲಿ ದೇವರು ನಿಮ್ಗೆ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಈಗ ಸುಪ್ರೀತ್ ಅವರ ನೆಕ್ಸ್ಟ್ ಜರ್ನಿ ಅಂತ ಹೇಳಿದ್ರೆ, ಮ್ಯೂಸಿಕಲ್ಲಿ ನೀವು ಏನೋ ಹೆಸರು ಮಾಡಬೇಕು ಅಂತ ಹೊರಟಿದ್ದೀರಿ. ಓಕೆ, ಆ ಜರ್ನಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬಂದೇ ಬರ್ತದೆ ಸಾಮಾನ್ಯ ಅಂತ ಹೇಳಿದ್ರೆ, ನಿಮ್ಮ ಈಗ ಸ್ಟಡೀಸ್ ಇರ್ಬೋದು, ಸ್ಟಡೀಸ್ಗೂ ನೀವು ಟೈಮ್ ಕೊಡಬೇಕಾಗ್ತದೆ. ಓಕೆ, ಈ ಟೈಮಲ್ಲಿ ಅಂತೂ ಏನು ಹೇಳುವಂಥದ್ದು, ಆರ್ಕೆಸ್ಟ್ರಾ ಸಿಂಗರ್ಸ್ನವರು ತುಂಬ ಸಫರ್ ಆಗಿದ್ದಾರೆ ಈ ಕೊರೋನಾ ಟೈಮಲ್ಲಿ, ಶೋಸ್ ಇಲ್ಲದೆ ಆಗಿರುವಾಗ ಸಾಮಾನ್ಯವಾಗಿ ಭಯ ಇದ್ದೇ ಇರ್ತದೆ, ನಾನು ಇದನ್ನೇ ಪ್ರೊಫೆಷನ್ ಆಗಿ ತೊಗೊಂಡ್ರೆ ಮುಂದೆ ಏನಪ್ಪ ಇದು ನನ್ನ ಕೈ ಹಿಡಿಬೋದು, ಯಾಕಂತ ಹೇಳಿದ್ರೆ ಸಾಕಷ್ಟು ಗಾಯಕರಿದ್ದಾರೆ, ಸಾಕಷ್ಟು ಗಾಯಕ ಗಾಯಕಿಯರು ಇರುವಾಗ ಒಂದು ರಿಸ್ಕ್ ಅಂತ ಇರ್ತದೆ.
ನಾನೀಗ ಗಾಯಕಿಯಾಗಿ ಮುಂದುವರಿತೇನೆ ಅಂತ ಹೇಳಿದ್ರೆ ಒಂದು ರಿಸ್ಕ್ ಅಂತ ಇರ್ತದೆ. ಅದರ ಜೊತೆ ನೀವು ಜಾಬ್ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಕೂಡ ಡೈವರ್ಟ್ ಆಗ್ತದೆ. ನಿಮ್ಮ ಒಲವು ಗಾಯನದ ಕಡೆ ಇರುವಾಗ ಇದರ ಮೇಲೆ ಫೋಕಸ್ ಕಡಿಮೆ ಆಗ್ತದೆ. ಇದನ್ನು ನೀವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಗೊತ್ತಿಲ್ಲ ಗೊತ್ತಿಲ್ಲ ಏನಾಗ್ತದೆ ಅದು ಆಗಲಿ, ಗೋ ವಿತ್ ದ ಫ್ಲೋ. ಟೈಮ್ ಬರುವಾಗ ನೋಡಿ, ಟೈಮ್ ಬರುವಾಗ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇನೆ ಅಂತ. ಯಾಕಂತ ಹೇಳಿದ್ರೆ ನೀವು ಇಷ್ಟು ಧೈರ್ಯದಲ್ಲಿ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದೇನೆ ಅಂತ ಹೇಳಬೇಕಾದ್ರೆ ನಿಮ್ಮ ಕುಟುಂಬದ ಪ್ರೋತ್ಸಾಹ ಹೇಗಿದೆ ಅಂತ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಏನು ಪರವಾಗಿಲ್ಲಪ್ಪ, ಅಪ್ಪ ಅಮ್ಮ ಇದ್ದಾರೆ, ಮ್ಯಾನೇಜ್ ಮಾಡ್ತಾರೆ ಇಲ್ಲ ಸಜೆಸ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಓಕೆ, ಒಳ್ಳೆ ಗಾಯಕಿಯಾಗಿ ಬೆಳಿಬೇಕು ಅಂತ ಅನ್ಕೊಂಡಿದ್ದೀರಿ. ಗಾಯಕರು ತುಂಬ ಜನ ಇದ್ದಾರೆ, ನಾನು ಹೇಳಿದಾಗೆ ಇನ್ಸ್ಪಿರೇಷನ್ಸ್ ಅಂತ ಹೇಳ್ಬೋದು ತುಂಬ ಜನ ಇದ್ದಾರೆ. ಈಗ ಎಸ್ ಪಿ ಬಿ ಸರ್ ಇರ್ಬೋದು, ಲತಾ ಮಂಗೇಶ್ಕರ್ ಮ್ಯಾಮ್, ಎಸ್ ಎಸ್ ಜಾನಕಿ ಅವರು. ಓಕೆ, ಎಸ್ ಜಾನಕಿ ಅವರು ಅಂತ ನೀವೇ ಹೇಳಿದ್ದೀರಿ, ಸೊ ಅವರಿಂದ ನೀವು ಖಂಡಿತ ಇನ್ಸ್ಪೈರ್ ಆಗಿರ್ತೀರಿ. ಹೇಗೆ ಅನ್ನಿಸ್ತದೆ ಅವರ ಮ್ಯೂಸಿಕ್ ಕೇಳಿದಾಗ, ಅವರ ಹಾಡು ಕೇಳಿದಾಗ ಹೇಗೆ ಅನ್ನಿಸ್ತದೆ? ತುಂಬ ಖುಷಿ ಆಗ್ತದೆ. ಅಂದರೆ ಅವರ ಫೇವ್ರೇಟ್ ಸಾಂಗ್ ನಂದು ಗಗನವೆಲ್ಲೋ ಅಂತ. ಓಕೆ, ಸೊ ಮುಂಚೆ ಕಾಂಪಿಟೇಷನ್ಸ್ ಅಲ್ಲಿ ಸುಮಾರು ಹಾಡ್ತಿದ್ದೆ. ಹಾಂ ಹಾಂ, ಮತ್ತೆ ಅದಕ್ಕೆ ಪ್ರೈಸ್ ಸಿಕ್ಕಿದೆ ಸುಮಾರು. ವಾವ್, ಸೊ ಖುಷಿ ಆಗ್ತದೆ. ಎಲ್ಲರು ಹೇಳ್ತಾರೆ ಜೂನಿಯರ್ ಎಸ್ ಜಾನಕಿ ಅಂತ. ವಾವ್, ಅಷ್ಟು ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಯಾವುದಾದ್ರೂ ಬೇಕಾ ಎಸ್ ಜಾನಕಿ ಮ್ಯಾಮ್ಗೆ ನಿಮ್ಮನ್ನು ಹೋಲಿಸ್ಬೇಕಾದ್ರೆ? ಸೊ ನಿಮ್ಮ ಮೇಲೆ ಸಾಕಷ್ಟು ಭರವಸೆಗಳನ್ನು ಇಟ್ಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ನೋಡಿದವರು ಇನ್ನಷ್ಟು ಭರವಸೆಗಳನ್ನು ಇಟ್ಕೊಳ್ತಾರೆ. ನಿಮಗೊಂದು ಅದ್ಭುತವಾದ ಸಿಂಗರ್ ಸಿಕ್ಕಿದ್ರಪ್ಪ ಸುಪ್ರೀತಾ ಅವರು, ಮತ್ತು ನಾವು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಸ್ಪಂದನ ಟಿವಿಯಲ್ಲಿ ನಾವು ಅವರನ್ನು ಇಂಟರ್ವ್ಯೂ ಮಾಡಿದ್ದೀವಿ ಅಂತ. ಸೊ ಈ ಜರ್ನಿ ಹೀಗೆ ಮುಂದುವರಿಲಿ. ನೀವು ಯಾವ ಗಾಯಕಿ, ಯಾವ ಜಾಗದಲ್ಲಿ ನೀವು ನಿಮ್ಮನ್ನು ಕಲ್ಪಿಸಿಕೊಂಡಿದ್ದೀರಿ, ಈ ಜಾಗದಲ್ಲಿ ನಾನು ರೀಚ್ ಆಗಬೇಕು ಅಂತ? ನನಗೆ ಅಂದರೆ ನ್ಯಾಷನಲ್ ಲೆವೆಲ್ ಸಿಂಗರ್ ಆಗಬೇಕು. ಓಕೆ, ಇಂಟ್ರೆಸ್ಟ್ ಉಂಟು. ಹಾಂ ಹಾಂ, ಹಾಗಾಗಿ ಪ್ರತಿಯೊಂದು ಲ್ಯಾಂಗ್ವೇಜ್ನ ಸಾಂಗ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಿ? ಪ್ರಾಕ್ಟೀಸ್. ಎಸ್, ಈಗ ಮ್ಯೂಸಿಕ್ ಅಂತ ಹೇಳುವಂಥದ್ದು ಏನಿರ್ತದೆ, ಈಗ ಸ್ಟಡೀಸ್ ಅಂತ ಹೇಳಿದರೆ ಸ್ಟಡೀಸ್, ಕಾಲೇಜ್ಗೆ ಹೋಗೋದು ಬರೋದು, ಸ್ಕೂಲ್ಗೆ ಹೋಗೋದು ಬರೋದು, ಹೋಮ್ವರ್ಕ್ ಮಾಡೋದು, ಎಕ್ಸಾಮ್ ಬರೆಯೋದು, ಇದೆಲ್ಲ. ಬಟ್ ಮ್ಯೂಸಿಕ್ ಅಂತ ಹೇಳುವಾಗ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳುವಾಗ, ಆರ್ಕೆಸ್ಟ್ರಾದಲ್ಲೆಲ್ಲ ಅಟೆಂಡ್ ಮಾಡುವಾಗ ಅಷ್ಟೇ ಪ್ರಾಕ್ಟೀಸ್ ಕೂಡ ಇಂಪಾರ್ಟೆನ್ಸ್. ಎಸ್, ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಿ ಆ್ಯಂಡ್ ಹೇಗೆ ಮ್ಯಾನೇಜ್ ಮಾಡ್ತೀರಿ ಸ್ಟಡೀಸ್ ಆ್ಯಂಡ್ ಮ್ಯೂಸಿಕ್ ಅನ್ನು? ಓದೋದು ನನಗೆ ಡೈಲಿ ಓದೋ ಅಭ್ಯಾಸ ಇಲ್ಲ. ಅರೆ, ಸಿಂಗಿಂಗ್ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತೇನೆ. ಅಂದರೆ ಒಂದೂವರೆ ಗಂಟೆ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡ್ತೆ. ಹಾಂ ಹಾಂ, ಓದೋದು ಅದಾದ್ರ ಹಾಗೆ ಹಾಡ್ಕೊಂಡು ಹೋಗ್ತದೆ. ಹಾಂ ಹಾಂ, ಓಕೆ. ಸೊ ಸಂಪೂರ್ಣ ಒಲವು ನೀವು ಮ್ಯೂಸಿಕ್ ಮೇಲೇ ಕೊಟ್ಟಿದ್ದೀರಿ. ಮ್ಯೂಸಿಕನ್ನು ಯಾರು ಹೇಳದೆ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಪರ್ಫಾರ್ಮ್ ಮಾಡೋದನ್ನು ಕೂಡ, ಅದು ನಿಮ್ಮ ಇಷ್ಟ. ಓಕೆ, ಹೀಗಿರುವಾಗ ಮ್ಯೂಸಿಕಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಹೋಗ್ತಾ ಇದೆ, ಮುಂದುವರಿತಾ ಇದೆ. ಈ ಟೈಮಲ್ಲಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನೀವು ಹಾಡಿದ ಸಾಂಗ್, ಮೊದಲು ಹಾಡಿದ ಸಾಂಗ್ ಹೂವೆ ಹೂವೆ ಅಂತ ಹೇಳಿದ್ರಿ, ಅಲ್ಲಿಂದ ಸುಮಾರು ಸಾಂಗ್ಸ್ಗಳನ್ನು ನೀವು ಹಾಡಿರ್ತೀರಿ, ಹಿಂದಿ ಸಾಂಗ್ಸ್ ಇರ್ಬೋದು, ಕನ್ನಡ, ತುಳು, ಎಲ್ಲ ಸಾಂಗ್ಸ್. ಆ ಒಂದು ಸ್ಟೇಜಲ್ಲಿ ಇದ್ದಂತಹ ಫೀಲಿಂಗು ಆ್ಯಂಡ್ ಈಗ ನೀವು ಸ್ಟೇಜ್ ಪ್ರೋಗ್ರಾಮ್ಸ್ ಕೊಡ್ತೀರಲ್ಲ, ಅಲ್ಲಿರುವಂತಹ ಫೀಲಿಂಗ್, ಎಷ್ಟು ವ್ಯತ್ಯಾಸ ಇದೆ? ತುಂಬ ಡಿಫ್ರೆನ್ಸ್ ಉಂಟು. ಚಿಕ್ಕದಿದ್ದಾಗ ಹೆದ್ರಿ ಹೆದ್ರಿ ಹಾಡ್ತಿದ್ದೆ, ಮತ್ತೆ ಅಂದ್ರೆ ಯೋಚನೆ ಮಾಡ್ತೇವೆ ಜನರು ಎಂತ ಎನಿಸ್ತಾರೆ, ಹೀಗೆ ಹಾಡ್ಬೇಕು ಹಾಗೆ ಹಾಡ್ಬೇಕು ಅಂತ. ಈಗ ಅಷ್ಟೇನಿಲ್ಲ, ಈಗ ನಂಗೆ ಹೇಗೆ ಅನಿಸ್ತಾರೆ ನಾನು ಹಾಗೆ ಹಾಡ್ತೇನೆ. ಮತ್ತೆ ತುಂಬಾ ಡಿಫ್ರೆನ್ಸ್ ಉಂಟು, ಈಗ ಹೆದ್ರಿಕ್ ಅಷ್ಟಿಲ್ಲ. ಈಗ ಮ್ಯಾನೇಜ್ ಮಾಡ್ತೀರಿ, ಜನರು ಹೆದರ್ಕೊಳ್ಬೇಕು, ಉಳಿದ ಗಾಯಕರು ಹೆದರ್ಕೊಳ್ಬೇಕು, ಓ ನಮ್ಗೊಂದು ದೊಡ್ಡ ಕಾಂಪಿಟೇಟರ್ ಬರ್ತಾ ಇದ್ದಾಳೆ ಅಂತ. ಸೊ ಆ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಿ. ನಮಸ್ತೆ, ನಾನು ಸುದರ್ಶನ್ ಅಂತೇಳಿ, ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವ ಡಯಟ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾನು ಕಳೆದ 15 ವರ್ಷದಿಂದ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಮೊದಲಿಂದಲೂ ಕೂಡ ಸಂಗೀತದಲ್ಲಿ ಅಪಾರ ಆಸಕ್ತಿ ಇದ್ದರೂ ಕೂಡ ಅದನ್ನೊಂದು ಸರಿಯಾದ ರಾಗಬದ್ಧವಾಗಿ, ತಾಳಬದ್ಧವಾಗಿ, ಶ್ರುತಿ ಲಯ ಅದರ ಬಗ್ಗೆ ನನಗೆ ಅಷ್ಟು ಜ್ಞಾನ ಇರಲಿಲ್ಲ. ನಾನು ಕಳೆದ 3 ವರ್ಷದ ಹಿಂದೆ ಮಣಿಪಾಲದಲ್ಲಿ ಮಣಿಪಾಲ ಕರೋಕೆ ಕ್ಲಬ್ ಅನ್ನೋ ಒಂದು ಕ್ಲಬ್ಗೆ ಸೇರಿಕೊಂಡೆ. ಅಲ್ಲಿ ನಮ್ಮ ಗುರುಗಳಾಗಿ ಶ್ರೀ ಉಮೇಶ್ ಸರ್ ಇದ್ದರು. ಅವರಿಂದ ನನಗೆ ಹಲವಾರು ಮಾಹಿತಿಗಳು, ಟಿಪ್ಸ್ಗಳು ಸಿಕ್ಕಿತ್ತು. ಆದರೆ ಉಮೇಶ್ ಸರ್ ಗುರುಗಳಾದರೆ ಆದರೂ ಕೂಡ ಪರಮ ಗುರುಗಳಾಗಿ ನನಗೆ ಮಾರ್ಗದರ್ಶನ ಮಾಡಿದ್ದು ಅವರ ಮಗಳು ದೇ ಸುಪ್ರೀತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನಾಗಿ ಅತ್ಯಂತ ಸಣ್ಣ ಪ್ರಾಯದಲ್ಲೇ ಅಗಾಧವಾದ ಸಂಗೀತದ ಅಪರ ಜ್ಞಾನ ಅವರು ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಫ್ಯೂಚರ್ ಇದೆ. ಹೀಗೆ ಅವರು ಅತ್ಯುತ್ತಮ ಸಾಧನೆಗಳನ್ನು ಮಾಡ್ಕೊಂಡು ಬರಲಿ, ನಮಗೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು, ಮಾರ್ಗದರ್ಶನ ಕೊಡ್ತಾ ನಮಗೂ ಒಂದು ಹೆಚ್ಚಿನ ಒಂದು ತಿಳುವಳಿಕೆಯನ್ನು ಕೊಡುವಂತೆ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ವಿಶ್ ಆಲ್ ದ ಬೆಸ್ಟ್ ಸುಪ್ರೀತಾ. ಸೊ ಈಗ
ಸಣ್ಣ ಏಜ್ ನಿಮ್ಮದು 16 ಇಯರ್ಸ್ ಓಲ್ಡ್ ಓಕೆನಾ ನಮ್ಮೂರ ಜಾಣೆ ಅಂತ ಇವತ್ತು ಕರೆಸ್ಕೊಳ್ತಾ ಇದ್ದೀರಿ ಈ ಏಜ್ ಅಲ್ಲಿ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿರೋದು ನಿಮಗೆ ಸಿಂಪಲ್ ವಿಷಯ ಆಗಿರ್ಬೋದು ನಿಮ್ಮ ಪೇರೆಂಟ್ಸಿಗೆ ಅದು ತುಂಬ ದೊಡ್ಡ ಹೆಮ್ಮೆ ತರುವಂಥ ವಿಷಯ ಯಾಕಂತ ಹೇಳಿದರೆ ಒಂದು ರೆಕಗ್ನಿಷನ್ ಸಿಗೋದು ತುಂಬ ಕಷ್ಟ ಯಾವುದೇ ಅಚೀವ್ಮೆಂಟ್ ಮಾಡಿರಲಿ ರೆಕಗ್ನಿಷನ್ ಸಿಗೋದು ತುಂಬ ಕಷ್ಟ ಆ್ಯಂಡ್ ಇನ್ನೊಂದು ನಿಮ್ಮ ತಂದೆಗೆ ನಿಮಗಿಂತ ಚೆನ್ನಾಗಿ ಗೊತ್ತಿರ್ತದೆ ಸಿಂಗರ್ಸ್ನವರಿಗೆ ಸ್ಟೇಜ್ ಸಿಗುವಂಥದ್ದು ಇನ್ನೂ ಕಷ್ಟ ಯಾಕಂತ ಹೇಳಿದರೆ ತುಂಬ ಸಿಂಗರ್ಸ್ ಇರ್ತಾರೆ ಈಗ ಸುಮಾರು ಹೌದು ಕೆಲವರು ಊಟಕ್ಕೋಸ್ಕರ ಹಾಡುವವರು ಇರ್ತಾರೆ ಕೆಲವರು ಪ್ಯಾಷನ್ಗೋಸ್ಕರ ಹಾಡುವವರು ಇರ್ತಾರೆ ಕೆಲವರು ಒಂದು ಖುಷಿಗೋಸ್ಕರ ಹಾಡುವವರು ಇರ್ತಾರೆ ಹಾಗೆ ಸಾಕಷ್ಟು ಗಾಯಕರಿರುವಾಗ ಸ್ಟೇಜ್ ಸಿಗುವಂಥದ್ದು ತುಂಬ ಕಷ್ಟ ನಿಮಗೆ ಅದ ಅಂಥದ್ದೇನಾದರೂ ಇನ್ಸಿಡೆಂಟ್ಸ್ ಆಗಿದೆಯಾ ಅಥವಾ ನಿಮಗೆ ಸ್ಟೇಜ್ನ ಯಾವತ್ತಾದ್ರೂ ಕೊರತೆ ಅಂತ ಅನಿಸಿದೆಯಾ ಅಥವಾ ನಿಮಗೆ ಸಾಕಷ್ಟು ಸ್ಟೇಜ್ಗಳು ಸಿಗ್ತಾ ಇದೆ ಪರವಾಗಿಲ್ಲಪ್ಪ ನಂಗೆ ಇಷ್ಟು ಸಾಕು ಅಂತ ಅನಿಸಿದ್ಯಾ ಅದೇ ನಂಗೆ ಇಷ್ಟು ಸಾಕು ಅಂದರೆ ನಂದು ಇನ್ನೂ ಅಷ್ಟು ಏಜ್ ಇಲ್ಲ ಇನ್ನೂ ಚಿಕ್ಕದಲ್ಲ ಹಾಗೆ ಎಷ್ಟು ಸಿಕ್ಕಿದೆ ಅಷ್ಟು ಸಾಕು ನಂಗೆ ಓಕೆ ಸಾಕು ಸಾಕು ಅಂತ ಹೇಳಿ 300 ಹೆಚ್ಚು ಆರ್ಕೆಸ್ಟ್ರಾದಲ್ಲಿ ಪರ್ಫಾರ್ಮ್ ಮಾಡಿದ್ದೀರಿ ಆ್ಯಂಡ್ 4 ವಯಸ್ಸಲ್ಲಿ ಮ್ಯೂಸಿಕ್ ಕಲಿಯುವುದನ್ನು ಶುರು ಮಾಡಿ 5 ಕ್ಲಾಸಲ್ಲಿ ಕಾನ್ಸರ್ಟ್ ಕೊಟ್ಟಿದ್ದೀರಿ ಸೊ ನಿಮ್ಮ ಧೈರ್ಯವನ್ನು ಮೆಚ್ಚುವಂಥದ್ದೇ ಯಾಕಂತ ಹೇಳಿದರೆ 5 ಕ್ಲಾಸಲ್ಲಿ ನಮಗೆ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಕೂಡ ಬರೋದಿಲ್ಲ ಆ ಟೈಮಲ್ಲಿ ಲಿರಿಕ್ಸನ್ನೆಲ್ಲ ನೆನಪಿಟ್ಕೊಂಡು ಸ್ಟೇಜಲ್ಲಿ ಸಾಕಷ್ಟು ಆಡಿಯನ್ಸ್ನ ಮುಂದೆ ಪರ್ಫಾರ್ಮ್ ಮಾಡೋದು ದೊಡ್ಡ ವಿಷಯ ನಿಮ್ಮ ಈ ಧೈರ್ಯ ಏನು ಹೇಳುವಂಥದ್ದು ನೀವೀಗ ಮಾತಾಡುವಾಗ ಮುಗ್ಧತೆ ನಿಮ್ಮದು ಗೊತ್ತಾಗ್ತದೆ ಅದೇ ಮುಗ್ಧತೆಯನ್ನು ಇಟ್ಕೊಂಡು ಅದೇ ಧೈರ್ಯದೊಂದಿಗೆ ಮುಂದುವರಿಯಿರಿ ಈ ಸಣ್ಣ ಸಣ್ಣ ಸ್ಟೇಜ್ಗಳ ಜೊತೆಗೆ ದೊಡ್ಡ ದೊಡ್ಡ ಶೋಸ್ಗಳಲ್ಲಿ ರಿಯಾಲಿಟಿ ಶೋಸ್ಗಳಲ್ಲಿ ನಾವು ನಿಮ್ಮನ್ನು ನೋಡಲಿಕ್ಕೆ ಖುಷಿ ಪಡ್ತೇವೆ ಓಕೆ ರಿಯಾಲಿಟಿ ಶೋಸ್ ಅಂತ ಹೇಳುವಾಗ ನನಗೆ ನೆನಪಾಯಿತು ಯಾವುದಾದ್ರೂ ರಿಯಾಲಿಟಿ ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಆಸೆ ಏನಾದರೂ ಇದೆಯಾ ಪ್ಲ್ಯಾನಿಂಗ್ ಏನಾದರೂ ಇದೆಯಾ ನಂಗೆ ಸರಿಗಮಪಕ್ಕೆ ಹೋಗ್ಬೇಕಂತ ಅಥವಾ ಹಾಡು ಕರ್ನಾಟಕ ಹಾಡು ಹಾ ಓಕೆ ಪ್ರತಿಯೊಂದು ಸಿಂಗರ್ಗೆ ಇರುವಂತ ಒಂದು ದೊಡ್ಡ ಏಮ್ ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಾನು ಸರಿಗಮಪದಲ್ಲಿ ಹಾಡಬೇಕು ಸ್ಟೇಟ್ ಚಾನೆಲ್ ಅಲ್ಲಿ ನಾನು ಕಾಣ್ಲಿಕ್ಕೆ ಸಿಗ್ಬೇಕು ಅಂತ ಸೊ ಆ ಜರ್ನಿಗೆ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ನೀವು ಪ್ರಾಕ್ಟೀಸ್ ನಡೀತಾ ಇರ್ತದೆ ಡೈಲಿ ನಡೀತಾ ಇರ್ತದೆ ಅವಕಾಶ ಸಿಕ್ಕಿದಾಗ ಬಳಸ್ಕೊಳ್ಳೋದು ಸ್ಟೇಟ್ ಚಾನೆಲ್ ಅಲ್ಲಿ ಮಿಂಚೋದು ಅಂತ ಆಲ್ ದಿ ವೆರಿ ಬೆಸ್ಟ್ ನಿಮ್ಮನ್ನ ಸ್ಟೇಟ್ ಚಾನೆಲ್ ಅಲ್ಲಿ ನೋಡ್ಲಿಕ್ಕೆ ನಾವಂತೂ ಕಾಯ್ತಾ ಇದ್ದೇವೆ ಸೊ ನಿಮ್ಮ ಈ ಜರ್ನಿ ಹೀಗೆ ಸಾಕ್ತಾ ಇರಲಿ ಅಂಡ್ ಸ್ಟೇಟ್ ಚಾನೆಲ್ ಅಲ್ಲಿ ಅಲ್ಲ ನ್ಯಾಷನಲ್ ಚಾನೆಲ್ ಅಲ್ಲೂ ನಿಮ್ಮನ್ನು ನಾವು ನೋಡ್ಲಿಕ್ಕೆ ಇಷ್ಟಪಡ್ತೇವೆ ಸೊ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುಪ್ರೀತಾ ಉತ್ತಮ ಗಾಯಕಿ ಅವಳದ್ದು ಬಾಲ್ಯ ಪ್ರತಿಭೆ ಸುಪ್ರೀತಳ ತಂದೆ ಉಮೇಶ್ ಅವರು ಸಂಗೀತ ಕ್ಷೇತ್ರದಲ್ಲಿ ಮಿಂಚಿದ ಉತ್ತಮ ಗಾಯಕರು ಹಾಗಾಗಿ ಈ ಪ್ರತಿಭೆ ಅವಳ ಮನೆತನದ ಕೊಡುಗೆ ಎನ್ನಬಹುದು ಶಾಲಾ ದಿನಗಳಲ್ಲಿ ಅವಳು ಹಾಡಿ ಅನೇಕ ಬಹುಮಾನಗಳನ್ನು ಪಡೆದಿರುವಳು ಈ ದಿನಗಳಲ್ಲಿ ಅವಳ ಪ್ರತಿಭೆ ಯಾವ ಹಿನ್ನೆಲೆ ಗಾಯಕಿಗೂ ಮೀರುವಂಥದ್ದು ಅವಳ ಕನ್ನಡ ತುಳು ಮತ್ತು ಹಿಂದಿ ಫಿಲ್ಮಿ ಗೀತೆಗಳನ್ನು ನಾನು ಕೇಳಿದ್ದೇನೆ ಕನ್ನಡ ಮತ್ತು ತುಳು ಗೀತೆಗಳು ಕೇಳಿದಾಗ ಬಹು ಖುಷಿ ಮೈ ಮರೆಯುವಂಥದ್ದು ನಾನು ಬಯಸುವುದೇನೆಂದರೆ ಸಂಗೀತ ಕ್ಷೇತ್ರದಲ್ಲಿ ಸುಪ್ರೀತಳ ಭವಿಷ್ಯ ಉಜ್ವಲವಾಗಲಿ ಅವಳೊಂದು ದಿನ ಕನ್ನಡದ ಶ್ರೇಷ್ಠ ಗಾಯಕಿಯಾಗಿ ನಮ್ಮ ಉಡುಪಿಯ ಹೆಮ್ಮೆಯ ಮಗಳೆಂದು ಹೊಗಳುವ ಭಾಗ್ಯ ನಮ್ಮದಾಗಲಿ ಎಂದು ಹಾರೈಸುತ್ತೇನೆ ನಿಮ್ಮ ಜೊತೆ ಸಾಕಷ್ಟು ಮಾತಾಡ್ಲಿಕ್ಕೆ ಬಾಕಿ ಇದೆ ನಿಮ್ಮ ಕನಸುಗಳು ಹಾಗೆ ನಿಮ್ಮ ಕೆಲವೊಂದು ಸಾಧನೆಗಳ ಬಗ್ಗೆ ವೀಕ್ಷಕರಿಗೆ ಪರಿಚಯಿಸುವಂಥದ್ದು ಇನ್ನಷ್ಟು ಬಾಕಿ ಇದೆ ಅದಕ್ಕಿಂತ ಮುಂಚೆ ನಾವು ಒಂದು ಪುಟ್ಟ ವಿರಾಮ ತಗೊಂಡು ಬರೋಣ ವೀಕ್ಷಕರೇ ನೋಡಿದ್ರಲ್ಲ ಸುಪ್ರೀತ ಅವರ ಜೊತೆ ಸಾಕಷ್ಟು ಮಾತಾಡಿದ್ದೇವೆ ಮಾತಿನಲ್ಲಿ ಕಡಿಮೆ ಇದ್ದರೂ ಪರ್ಫಾರ್ಮೆನ್ಸಲ್ಲಿ ಯಾವುದೇ ಕೊರತೆ ಇಲ್ಲ ಅಂತಹ ಅದ್ಭುತವಾದ ಪರ್ಫಾರ್ಮರ್ ಸುಪ್ರೀತ ಅವರು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಇನ್ನು ತಿಳ್ಕೊಳ್ಳೋದು ಸಾಕಷ್ಟು ಇದೆ ಸೊ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್ ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್ ಆದರದ ಸ್ವಾಗತ ಲಿಫ್ಟ್ ವ್ಯವಸ್ಥೆ ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್ ಶರ್ಟಿಂಗ್ಸ್ ಶೇರ್ವಾನಿಗಳು ಎಥ್ನಿಕ್ ವೇರ್ಸ್ ಕ್ಯಾಶುವಲ್ಸ್ ಟೀ ಶರ್ಟ್ಸ್ ಜೀನ್ಸ್ ಬ್ಲೇಸರ್ಸ್ ಹೀಗೆ ಎಲ್ಲವೂ
ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ ಹೀಗೆ ಎಲ್ಲವೂ, ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ. ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸೆಲ್ಸ್, ಉಡುಪಿ. ನಾನು ಆವಾಗಲೇ ಹೇಳಿದಾಗೆ ಸುಪ್ರೀತಾ ಅವರು ಅದ್ಭುತವಾದ ಪರ್ಫಾರ್ಮರ್. ಪುಟ್ಟ ಹುಡುಗಿಯ ಮುಗ್ಧತೆಯ ಜೊತೆಗೆ ಸುಮಧುರ ಕಂಠದ ಗಾಯನವನ್ನು ಕೇಳುವಂತಹ ಸಮಯ ಈಗ ಬಂದಿದೆ. ಮತ್ತಾಗ ತಡ ಬನ್ನಿ, ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಕೆ, ಈಗ ಮಾತುಕತೆ ಎಲ್ಲ ಆಯಿತು. ನಾನು ಮೊದಲೇ ಹೇಳಿದ್ದೇನೆ, ಅದ್ಭುತವಾದ ಪರ್ಫಾರ್ಮರ್ ಅಂತ ವೀಕ್ಷಕರಿಗೆ ಹೇಳಿ ಆಗಿದೆ. ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ ಅಂತ ಹೈ ಲೆವೆಲಲ್ಲಿದೆ. ಸಾಕಷ್ಟು ಜನಕ್ಕೆ ನಿಮ್ಮ ಗಾಯನ ರೀಚ್ ಆಗಿದೆ. ಇನ್ನಷ್ಟು ಜನರಿಗೆ ಇವತ್ತು ರೀಚ್ ಆಗುವಂಥ ಟೈಮ್ ಕೂಡ ಬಂದಾಗಿದೆ. ಸೊ ಫಸ್ಟ್ ನಮಗೋಸ್ಕರ ಯಾವ ಸಾಂಗನ್ನು ಹಾಡ್ತೀರಿ? ಕನ್ನಡ ಸಾಂಗ್ ಮಧುವನ ಕರೆದರೆ. ವಾ, ಬ್ಯೂಟಿಫುಲ್ ಸಾಂಗ್, ಬ್ಯೂಟಿಫುಲ್ ವಾಯ್ಸ್ನೊಂದಿಗೆ. ಓಕೆ, ಡನ್. ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ ಹಾ
ಬಹಳ ಸೊಗಸಾಗಿ ಹಾಡಿದಿರಿ. ಇಷ್ಟು ಪುಟ್ಟ ವಾಯ್ಸಲ್ಲಿ ಇಷ್ಟು ತುಂಬ ಚೆನ್ನಾಗಿ ಭಾವನೆಗಳೊಂದಿಗೆ ಹಾಡು ಕೇಳಿರುವಂಥದ್ದು ನನಗಂತೂ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಬಂತು ನೀವು ಹಾಡಿರುವಂಥದ್ದು. ಆ್ಯಂಡ್ ಏನು ಹೇಳುವಂಥದ್ದು, ಹಳೇ ಕಾಲಕ್ಕೆ ಕರ್ಕೊಂಡೋಗಿ ಹಿಂದೆ ವಾಪಸ್ ಕರ್ಕೊಂಬಂದ್ರೆ ಅಷ್ಟು ಚೆನ್ನಾಗಿ ಹಾಡಿದ್ರಿ. ಸೊ ಒಂದು ಸಾಂಗ್ ನಮಗಂತೂ ಸಾಕಾಗೋದಿಲ್ಲ, ನಿಮ್ಮ ಕಂಠದಿಂದ ಇನ್ನಷ್ಟು ಸಾಂಗ್ಸ್ಗಳನ್ನು ನಾನು ಕೇಳಬೇಕು. ಇನ್ನು ನೆಕ್ಸ್ಟ್ ಯಾವ ಸಾಂಗ್ ನಮಗೋಸ್ಕರ ಹಾಡ್ತೀರಿ? ನೆಕ್ಸ್ಟ್ ಕನ್ನಡ ಹಾಡಿದ್ರಿ, ಈಗ ಹಿಂದಿ ಹಾಡು ಅಂತ ತುತ್ಸೆ ನಾರಾ ಸ್ನೇಹಿ ಅಂತ ಸಾಂಗ್ ಕನ್ನಡ ಹಾಡಿದ್ರಿ, ಸೊ ಹಿಂದಿ ಕೂಡ ಹಾಡು ಅಂತ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. जिंदगी हैरान हूँ मैं, हो हैरान हूँ मैं. तेरे मासूम सवालों से परेशान हूँ मैं, हो परेशान हूँ मैं. तुझसे नाराज नहीं जिंदगी, हैरान हूँ मैं, हो हैरान हूँ मैं. जीने के लिए सोचा ही नहीं, दर्द संभालने होंगे. जीने के लिए सोचा ही नहीं, दर्द ಅದ್ಭುತವಾಗಿ ಹಾಡಿದ್ರೆ ನೀವು. ಬರೀ ತುಳುನಾಡ ಗಾಯಕಿಯಲ್ಲ, ಕರುನಾಡ ಗಾಯಕಿಯಲ್ಲ, ಭಾರತದ ಗಾಯಕಿಯಲ್ಲ, ಜಗತ್ತಿನ ಶ್ರೇಷ್ಠ ಗಾಯಕಿಯಾಗಿ ಮಿಂಚಬೇಕು ಅಂತ ಅದ್ಭುತವಾದ ಕಂಠ ಇದೆ. ಮತ್ತೊಂದು ಶ್ರೇಯ ಘೋಷಲ್ ಬರ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಅಷ್ಟು ಸೊಗಸಾಗಿ ಹಾಡಿದ್ರಿ. ಸೊ ನಿಮ್ಮ ಕಡೆಯಿಂದ ಒಂದು ಎರಡು ಸಾಂಗ್ಸ್ ಎಲ್ಲ ನಮಗೆ ಖಂಡಿತ ಸಾಕಾಗೋದಿಲ್ಲ, ಇನ್ನಷ್ಟು ಸಾಂಗ್ಸ್ಗಳ ನಿರೀಕ್ಷೆ ಇದೆ. ನೆಕ್ಸ್ಟ್ ನೀವು ನಮಗೋಸ್ಕರ ಯಾವ ಸಾಂಗ್ ಹಾಡ್ತಾ ಇದ್ದೀರಿ? ನೆಕ್ಸ್ಟ್ ಬಾಳ ಬಂಗಾರ. ವಾಹ್, ಎಷ್ಟು ಬ್ಯೂಟಿಫುಲ್ ಸಾಂಗ್ಸ್, ಅಷ್ಟೇ ಬ್ಯೂಟಿಫುಲ್ ಸ್ಮೈಲ್ನೊಂದಿಗೆ ಹಾಡ್ತಾ ಇದ್ದೀರಿ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡು ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನೋತ್ತನನು ತಾನು ತಾನೋತ್ತನನು ತನ ತಾನೋತ್ತನನು ತಾನು ತಾನೋತ್ತನನು ತನ ನಾನಯ್ಯ ಬೊಂಬೆ ನಾನಯ್ಯ Ooh, 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 ooh.
ಅದ್ಭುತವಾಗಿ ಹಾಡಿದ್ರೆ ಈ ಹಾಡುಗಳೇ ಹೀಗೆ ಅಚ್ಚಳಿಯಾದಂತಹ ಹಾಡುಗಳು ಅಂತ ಹೇಳುವಂಥದ್ದು ಪ್ರತಿ ಕ್ಷಣಕ್ಕೂ ಇದು ನೆನಪಾಗ್ತದೆ. ಇದರ ಮೇಲಿರುವಂತಹ ವ್ಯಾಮೋಹ ಒಲವೇನಿರ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನಿಮ್ಮ ಬಗ್ಗೆ ಕೂಡ ನೀವು ಯಾವತ್ತೂ ಮರೆಯದಂತಹ ಒಂದು ಗಾಯಕಿಯಾಗಿ ನೀವು ಬೆಳಿಬೇಕು, ಅಚ್ಚಳಿಯದಂತಹ ಪ್ರತಿಭೆಯಾಗಿ ನೀವು ಉಳಿಬೇಕು ಅಂತ ನಾವೆಲ್ಲರೂ ಆಶಿಸ್ತೇವೆ. ಯಾಕಂದ್ರೆ ಅದ್ಭುತವಾದ ಪ್ರತಿಭೆ, ನಿಮ್ಮ ವಾಯ್ಸಲ್ಲಿ ಇರುವಂತಹ ಕ್ಲಾರಿಟಿ ಎಲ್ರಿಗೂ ಕ್ಲಾರಿಫೈ ಮಾಡ್ತಾ ಇದೆ. ಇವರೇನೋ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಜೊತೆ ಮಾತುಕತೆ ಹೀಗೆ ಮುಂದುವರೆತದೆ ಒಂದು ಪುಟ್ಟ ವಿರಾಮದ ನಂತರ. ವೀಕ್ಷಕರೇ ನೋಡಿದ್ರಲ್ಲ, ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಇವರ ಹಾಡುಗಳನ್ನ ಕೇಳ್ತಾ ಇದ್ರೆ ಮತ್ತಷ್ಟು ಕೇಳೋಣ ಅಂತ ಅನಿಸ್ತಾ ಇದೆ. ಆದ್ರೆ ವಿರಾಮದ ಸಮಯ ಬಂತು, ಒಂದು ವಿರಾಮ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆದರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀಶರ್ಟ್ಸ್, ಜೀನ್ಸ್, ಬ್ಲೇಜರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ನೋಡಿದ್ರಲ್ಲ ವೀಕ್ಷಕರೇ, ಸುಪ್ರೀತಾ ಅವ್ರ ಜೊತೆ ಮಾತುಕತೆ ಏನೂ ಆಯಿತು, ಹಾಡುಗಳು ಕೂಡ ನಾವು ಕೇಳಿದ್ವಿ, ಕೇಳಿ ಮನಸೋತಿದ್ದು ಆಗಿದೆ. ಇನ್ನಷ್ಟು ಮಾತುಕತೆ, ಅವರ ಜರ್ನಿಗೆ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅವರೆಲ್ಲರ ಪರಿಚಯ ನಿಮ್ಗೀಗ ಆಗೋದ್ರಲ್ಲಿದೆ. ಮತ್ತೆ ಆಗ್ತಾಡ ಬನ್ನಿ, ಅವ್ರ ಹತ್ರ ಮಾತಾಡೋಣ. ಮ್ಯಾಮ್, ತುಂಬ ಮಾತಾಡಿದ್ವಿ, ಮಾತುಕತೆ ಆಯಿತು, ಹಾಡುಗಳನ್ನು ಕೇಳಿದ್ರಿ, ಮನಸೋತಿದ್ದೇವೆ ನಾವು ನಿಮ್ಮ ಹಾಡುಗಳನ್ನು ಕೇಳಿ. ಸೊ ನಿಮ್ಮ ಜರ್ನಿಯಲ್ಲಿ ಸಾಕಷ್ಟು ಜನ ನಿಮಗೆ ತುಂಬ ಸಪೋರ್ಟ್ ಕೊಟ್ಟಿರೋರು ಇರ್ತಾರೆ. ಯಾಕಂತ ಹೇಳಿದರೆ, ಒಂದು ಪುಟ್ಟ ಮಗುವನ್ನು ದೊಡ್ಡದಾಗುವ ಹಾಗೆ ಒಂದು ನೋಡ್ಕೊಳ್ಳುವಂಥದ್ದು ತಂದೆ ತಾಯಿ ತುಂಬ ಸಾಕಷ್ಟು ಕಷ್ಟಪಡ್ತಾರೆ. ಅದರಲ್ಲೂ ಕೂಡ ಆ ಪುಟ್ಟ ಕನ್ನನಲ್ಲಿರುವಂತಹ ದೊಡ್ಡ ಕನಸನ್ನೇನಿದೆ ಅದನ್ನು ಕೂಡ ಕ್ಯಾರಿ ಮಾಡುವಂಥದ್ದು ಕೂಡ ದೊಡ್ಡ ಚಾಲೆಂಜ್ ತಂದೆ ತಾಯಿಗೆ. ಹಾಗೆ ಅವರ ಜೊತೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಟೀಚರ್ಸ್ ಇರ್ಬೋದು, ನೀವು ಹೇಳಿದ್ರಿ ಸ್ಕೂಲಲ್ಲಿ ಕೂಡ ನಾನು ಕಾಂಪಿಟೇಷನ್ಸಲ್ಲಿ ಭಾಗವಹಿಸ್ತಾ ಇದ್ದೆ ಅಂತ. ಬಹುಶಃ ಆ ಒಂದು ವೇದಿಕೆ ನಿಮಗೆ ಸ್ಕೂಲಲ್ಲಿ ಸಿಗದೇ ಇರ್ತಿದ್ರೆ ಮುಂದೆ ಒಂದು ವೇದಿಕೆ ಹತ್ತುವಂತಹ ಆಸೆ ಕೂಡ ನಿಮಗೆ ಬರ್ತಾ ಇರಲಿಲ್ಲ. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಿಮಗೆ ಸಹಾಯ ಮಾಡಿರುವಂಥವರು, ಪ್ರೋತ್ಸಾಹ ಮಾಡಿರುವಂಥವರು, ಬೆಂತಟ್ಟಿದವರು, ತಿದ್ದಿ ತೀಡಿದವರು, ಹಾಗೆ ಶಬಾಷ್ ನೀನೇನೋ ಒಂದು ಅಚೀವ್ ಮಾಡ್ತೀಯ ಅಂತ ಹೇಳಿದವರು ಸಾಕಷ್ಟು ಮಂದಿದ್ದಾರೆ. ಸೊ ಅವರ ಬಗ್ಗೆ ಎಲ್ಲ ಏನು ಹೇಳ್ತೀರಿ? ಸೊ ನಾನು ಚಿಕ್ಕದಿಂದಾಗ ಸಹ ನನಗೆ ಅಪ್ಪ ಅಮ್ಮ ಫುಲ್ ಸಪೋರ್ಟ್ ಮಾಡಿದ್ರು, ಮತ್ತೆ ಸ್ಕೂಲಲ್ಲಿ ಫ್ರೆಂಡ್ಸ್ ಸಹ ಸಪೋರ್ಟ್ ಮಾಡ್ತಾರೆ. ಅಂದರೆ ಅವ್ರು ಹೇಳ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗ್ತದೆ, ಅಂದರೆ ನಮ್ಮ ಸ್ಕೂಲಲ್ಲಿ ಅವರದ್ದು ಸಿಂಗಿಂಗ್ ಟೇಸ್ಟೇ ಬೇರೆ. ಈಗ ನಾನು ಕ್ಲಾಸಿಕಲ್ ಎಲ್ಲ ಹಾಡಿದ್ರೆ ಅವ್ರು ಬೋರ್ ಹೊಡಿತದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಆದಷ್ಟು ಲೇಟೆಸ್ಟ್ ಹಾಗೆ ಹಾಡು ಅಂತ. ಓಕೆ, ಪ್ರತಿಯೊಂದು ಕಡೆಯಿಂದ ನಿಮ್ಗೆ ಅಷ್ಟೇ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಸಪೋರ್ಟ್ ಸಿಕ್ತದೆ. ಎಸ್, ನಿಮಗೆ ತುಂಬಾ ಸಪೋರ್ಟ್ ಕೊಡ್ತಿರುವಂತಹ ಒಬ್ರು ವ್ಯಕ್ತಿ ಲೈನಲ್ಲಿದ್ದಾರೆ, ಸುರೇಖಾ ಭಟ್ ಅಂತ ಹೇಳಿ ನಿಮ್ಮ ಮ್ಯಾಮ್. ನಿಮ್ಗೆ ಸೀನಿಯರ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಅವರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ ಮ್ಯಾಮ್. ಹಲೋ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ತೆ ನಮಸ್ತೆ ಹೇಳಿ. ಮ್ಯಾಮ್ ನಿಮ್ಮ ಶಿಷ್ಯ ಏನಿದ್ದಾಳೆ ಅವ್ರು ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮೂರ ಜಾಣೆ ಅಂತ ಅರಿಸಿಕೊಂಡಿರ್ತಾರೆ. ನೀವು ಸಾಕಷ್ಟು ಬಾರಿ ಹೇಳಿರ್ಬೋದು ಚೆನ್ನಾಗಿ ಹಾಡ್ತೀಯಮ್ಮ, ನೀವು ಒಳ್ಳೆ ಜಾಣೆ ಇದ್ದಿ ಅಂತ. ಇವತ್ತು ನೋಡಿ ನಮ್ಮೂರ ಜಾಣೆ ಅನ್ನೋ ಟೈಟಲ್ ಅನ್ನ ತಗೊಂಡು ಇವತ್ತು ಕೂತ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಹೇಗ ಅನಿಸ್ತದೆ ಮ್ಯಾಮ್ ಸುಪ್ರೀತ್ ಅವ್ರ ಬಗ್ಗೆ? ತುಂಬಾ ಸಂತೋಷ ಆಯ್ತು ಕೇಳಿ ನನ್ಗೆ. ನಾನು ಅವಳನ್ನು ತುಂಬಾ ಸಣ್ಣದಿಂದನೆ ನಮ್ಮ ಮಣಿಪಾಲ ಪರಿಸರದಲ್ಲಿ ನೋಡ್ಕೊಂಡ್ ಬಂದಿದ್ದೇನೆ ಅವಳ ಸಂಗೀತದಲ್ಲಿ. ಅವಳನ್ನು ತುಂಬಾ ಕಡೆಯಲ್ಲಿ ಕಾರ್ಯಕ್ರಮ ಎಲ್ಲ ಕೊಟ್ಟದ್ದು ನೋಡಿದ್ದೇನೆ ನಾನು. ಈಗ ಸದ್ಯಕ್ಕೆ ಅವಳು ನನ್ನ ಹತ್ರ ಸೀನಿಯರ್ ಕಲಿತಾ ಇದ್ದಾಳೆ ಅವಳು ಕಳೆದ ಒಂದು ವರ್ಷದಿಂದ. ಸ್ಪರ್ಧೆಗಳಲ್ಲೂ ತುಂಬಾ ಕಡೆಯಲ್ಲಿ ನಾನು ಅವಳ ಇದನ್ನ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತ ನಾನು ವೀಕ್ಷಿಸಿದ್ದೇನೆ. ತುಂಬಾ ಖುಷಿ ಆಗ್ತಿದೆ ನನ್ಗೆ, ನನಗೆ ಹೆಮ್ಮೆ ಇದೆ. ಓಕೆ, ಅವ್ರಿಗೂ ತುಂಬಾ ಖುಷಿ ಆಗ್ತಾ ಇದೆ. ಮ್ಯಾಮ್ ಇಲ್ಲೇ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ತುಂಬಾ ಸಂತೋಷ ಆಯ್ತು ಸುಪ್ರೀತ ಕೇಳಿ ವಿಷಯ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಂಗೀತದಲ್ಲಿ ಸಾಧನೆ ಮಾಡು, ತುಂಬಾ ನಿನ್ನ ಭವಿಷ್ಯ ಉಜ್ವಲವಾಗ್ಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಟ್ರೈನಿಂಗ್ ಅವಳ ಕಂಠದಲ್ಲಿ ಕೇಳಿ ಬರ್ತಾ ಇದೆ, ಅಷ್ಟು ತುಂಬಾ ಚೆನ್ನಾಗಿ ಹಾಡ್ತಾರೆ. ಸೊ ಭರವಸೆ ಗಾಯಕಿಂತ ಧೈರ್ಯದಲ್ಲಿ ಹೇಳ್ಬೋದು. ಸೊ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಿದೆ ಮ್ಯಾಮ್. ನಿಮ್ಮ ಆಶೀರ್ವಾದ ಅವಳ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೀನಿಯರ್ ಟೀಚ್ ಮಾಡ್ತಾ ಇದ್ದಾರೆ, ಜೂನಿಯರ್ ಆದ ನಂತರ ಸೀನಿಯರ್ ಮಾಡ್ತಾ ಇದ್ದೀರಿ. ಹೇಗ ಅನಿಸ್ತದೆ ಸುರೇಖಾ ಮ್ಯಾಮ್ ಅವರು ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಹೇಗ ಅನಿಸ್ತಾ ಇದೆ ಅವರು ನಿಮ್ಮ ಅಂತ ಹೇಳುವಂತದ್ದು ಅಂತ ಹೇಳಿದ್ರೆ, ಜೂನಿಯರ್ ಮಾಡುವಂತದ್ದು ಓಕೆ ಗೊತ್ತಿಲ್ಲದ ಏಜ್ ಅಲ್ಲಿ ಒಂದು ಮ್ಯೂಸಿಕ್ ಓಕೆ ಹೀಗೆ ಆಗ್ಬೇಕು ಅದೆಲ್ಲ ನಡೀತದೆ. ಸೀನಿಯರ್ ಅಂತ ಹೇಳುವಾಗ ಒಂದು ಅದಕ್ಕೆ ಆದಂತ ಮೆಚ್ಯೂರಿಟಿ ಇರ್ತದೆ. ಸೊ ಹಾಗೆ ನಿಮ್ಮ ಗುರುಗಳು ನಿಮ್ಮ ಬಗ್ಗೆ ಹೊಗಳುವಾಗ ಆಗುವಂತಹ ಖುಷಿಯೇ ಬೇರೆ. ಮ್ಯಾಮ್ ಬಗ್ಗೆ ಏನು ಹೇಳ್ತೀರಿ? ಮ್ಯಾಮ್ ಬಗ್ಗೆ ಫಸ್ಟ್ ಆಫ್ ಆಲ್ ಅವ್ರು ತುಂಬ ಕ್ಯೂಟ್ ಇದ್ದಾರೆ. ಓಕೆ, ಮತ್ತೆ ಅವ್ರು ಒಳ್ಳೆ ಕಲಿಸ್ತಾರಂದ್ರೆ ರಾಗ ಬಗ್ಗೆ, ಅವರು ಯಾವ್ದಾರೆ ಪಾಠ ಸ್ಟಾರ್ಟ್ ಮಾಡುವಾಗ ಇದು ರಾಗ ಹೀಗೆ ಅದದ್ದು ಅಪಸ್ವರ ಹಾಗೆ ಆರೋಹಣ ಅವರೋಹಣ ಅದೆಲ್ಲ ಕಲಿಸಿಕೊಡ್ತಾರೆ. ಮತ್ತೆ ಹೇಳ್ತಾರೆ ಅದು ಒಂದು ಸ್ವರ ಆಚೆ ತೆಗೆದ್ರೆ ಅದು ರಾಗನೇ ಚೇಂಜ್ ಆಗ್ತದೆ. ಸೊ ಅಷ್ಟು ಕಾನ್ಸಂಟ್ರೇಷನ್ ಇಡ್ಬೇಕು ಹಾಡುವಾಗ. ತುಂಬಾ ಸೂಕ್ಷ್ಮವಾದಂತ ವಿಚಾರ ಸಂಗೀತ. ನಮ್ಗೆ ಕೇಳುವಾಗ ಅನಿಸ್ತದೆ ಅಲ್ಲ ಮಿಸ್ಟೇಕ್ ಮಾಡಿದ್ರಲ್ಲ, ಅಲ್ಲಿ ಮಿಸ್ಟೇಕ್ ಮಾಡಿದ್ರಲ್ಲ ಅಂತ. ಬಟ್ ತುಂಬಾ ಸೂಕ್ಷ್ಮವಾದಂತ ವಿಚಾರ ಕಲಿಯುವಂತ ಚಿಕ್ಕ ಚಿಕ್ಕ ವಿಷಯನ ಸಹ ಹೇಳಿಕೊಡ್ತಾರೆ, ಅದೇ ತುಂಬಾ ಖುಷಿ ಆಗ್ತದೆ. ವಾ, ಸೊ ಅಂತ ಗುರುಗಳು ಸಿಕ್ಕಿರುವಂತದ್ದು ನಿಮ್ಮ ಅದೃಷ್ಟ, ಹಾಗೆ ನಿಮ್ಮಂತ ಒಳ್ಳೆ ಶಿಷ್ಯಂದಿರು ಸಿಕ್ಕಿರುವಂತದ್ದು ಕೂಡ ಅವರ ಅದೃಷ್ಟ. ಎಸ್, ನಿಮ್ಮ ಗುರುಗಳ ಹತ್ರ ಮಾತಾಡಿದ್ವಿ, ಹಾಗೆ ನಿಮ್ಮ ಒಂದು ನೆಚ್ಚಿನ ಒಬ್ರು ಪರ್ಸನ್ ಜೊತೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಸರ್, ನಿಮ್ಮ ಒಂದು ಅದ್ಭುತವಾದಂತಹ ಏನುವಂಥದ್ದು, ನೀವು ಕಂಡಿರುವಂತಹ ಅದ್ಭುತವಾದಂತಹ ಪ್ರತಿಭೆ ಇಲ್ಲಿ ಕೂತಿದ್ದಾಳೆ, ಯಾರಂತ ಗೊತ್ತಾಯ್ತಾ ಸುಪ್ರೀತಾ? ಅಪ್ಪ ಸರ್, ನಿಮ್ಗೆ ಅವಾರ್ಡ್ ಬಂದಾಯ್ತು, ಅಪ್ಪ ಅಂತ ಕರ್ದಾಯ್ತು ಮಗಳು. ಸೊ ತುಂಬಾ ಸರ್ತಿ ನಿಮ್ಮ ಹತ್ರ ಮಾತಾಡುವಾಗ, ಅವಳ ಹತ್ರ ಮಾತಾಡುವಾಗ ನಂಗೆ ತುಂಬಾ ಸರ್ತಿ ನಿಮ್ಮ ಹೆಸರೇ ಹೇಳಿದ್ದು, ನನ್ನ ಅಪ್ಪ ನನ್ನ ಅಪ್ಪ ನನ್ನ ಅಪ್ಪ ಅಂತ. ಸೊ ಈಗ ಟೈಮ್ ಬಂದಿದೆ ನಿಮ್ಮ ಹತ್ರ ಮಾತಾಡಿಸೋದು. ನಾನು ಅವಳ ಹತ್ರ ಕೇಳಿದೆ ಸರ್ ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ, ಒಂದೇ ಮಾತಲ್ಲಿ ಹೇಳಿದ್ರು ನನ್ನ ಅಪ್ಪ ಮಾತ್ರ ಅಂತ. ಸೊ ಅಷ್ಟು ಚೆನ್ನಾಗಿ ನಿಮ್ಮಿಂದ ಸಂಗೀತವನ್ನ ಕಲ್ತಿದ್ದಾರೆ, ಹಾಗೆ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತದೆ. ಸರ್, ಏನನ್ನಿಸ್ತದೆ ಸರ್ ಈಗ ನಿಮ್ಮ ಮಗಳನ್ನು ಸುಪ್ರೀತ ಆಗಿ ನೋಡೋದು ಬೇರೆ ಇರ್ತದೆ, ಆದ್ರೆ ಇವತ್ತು ನಮ್ಮೂರ ಜಾಣೆ ಅಂತ ಗುರುತಿಸಿಕೊಂಡಿದ್ದಾರೆ, ಹೇಗ ಅನಿಸ್ತದೆ ಸರ್ ನಿಮ್ಗೆ? ಬಹಳ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಅವಳ ಪ್ರತಿಭೆಯನ್ನು ಒಂದು ತೋರಿಸ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅವಳಿಗೆ. ನಿಮ್ಮ ಮೊದಲಾಗಿ ನಿಮ್ಮ ಬಂಧನ ಟಿವಿ ಚಾನೆಲ್ ಗೆ ನಾನು ಕೃತಜ್ಞತೆ ಹೇಳಲು ಇಷ್ಟಪಡ್ತೇನೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಅದೇ ಅವಳಿಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದೀರಿ ನೀವು, ಬಹಳ ಖುಷಿ ಆಗ್ತಾ ಇದೆ. ಖಂಡಿತ ಸರ್, ನಮ್ಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರ, ನಿಮ್ಮ ಮಗಳು ಹೇಳಿದ ಪ್ರಕಾರ, ನೀವು ಕೂಡ ಅದ್ಭುತವಾಗಿ ಹಾಡ್ತೀರಂತೆ. ಅನೇಕ ಆರ್ಕೆಸ್ಟ್ರಾಗಳನ್ನ ಆರ್ಕೆಸ್ಟ್ರಾಗಳಿಗೆ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಿದಿರಂತೆ. ನನ್ನ ಅಪ್ಪನನ್ನು ನೋಡಿ ನಂಗೆ ಕೂಡ ಹಾಡುವ ಅಂತ ಅನಿಸ್ತು ಅಂತ ಸುಪ್ರೀತ ಅವರೇ ಹೇಳಿದ್ದಾರೆ. ಹೌದಲ್ಲ ಸರ್, ನೀವು ಹಾಡ್ತೀರಲ್ಲ? ಹೌದು, ನಾನೊಂದು ಮಣಿಪಾಲದಲ್ಲಿ ಒಂದು ಸಣ್ಣ ಟೀಮ್ ಕಟ್ಟಿಕೊಂಡು, ಅಮರ ಮಧುರ ಸಂಗೀತ ತಂಡ ಅಂತ ಹೇಳಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೇನೆ. ಅಂದ್ರೆ ನಾನು
ಹವ್ಯಾಸಿ ಕಲಾವಿದ ಅಲ್ಲ, ಇದು ಜಾಬ್ ಮಾಡಿಕೊಂಡು ಪಾರ್ಟ್ ಟೈಮ್ ಆಗಿ ತಗೊಂಡು ಪಾರ್ಟ್ ಟೈಮ್ ಸಂಗೀತಗಾರ ಅಂತ ಹೇಳ್ಬೋದು. ಹೌದೌದು. ಮತ್ತೆ ಶಾಸ್ತ್ರೀಯವಾಗಿ ಸಂಗೀತ ಕಲೀಲಿಕ್ಕೆ ಸಹ ನನಗೆ ಅವಕಾಶ ಇದು ಅಂದ್ರೆ ಸಣ್ಣದಿರುವಾಗ ಚಾನ್ಸ್ ಸಿಗ್ಲಿಲ್ಲ, ಆದ್ರೂ ಒಂದು ದೈವದತ್ತ ಒಂದು ಕಲೆ ಇತ್ತು ನನ್ನ ಹತ್ರ, ಹಾಗೆ ನನ್ನ ನಾನಾಗೆ ಪ್ರಾಕ್ಟೀಸ್ ಮಾಡಿಕೊಂಡು ಕಲ್ತು ಕಾರ್ಯಕ್ರಮ ಕೊಡ್ತಾ ಇದ್ದೇನೆ. ಅದ್ ನನ್ಗೆ ಈಗ ನನ್ನ ಮಗಳು ಶಾಸ್ತ್ರೀಯ ಸಂಗೀತವನ್ನು ಕಲ್ತು ಆ ಫೀಲ್ಡ್ ಅಲ್ಲಿ ಮುಂದೆ ಬಂದ ನೋಡಿ ಬಹಳ ಖುಷಿ ಆಗ್ತಿದೆ. ನಾನಲ್ಲ ಅವಳ ಗುರು, ಅವಳು ನನ್ನ ಗುರು ಆಗಿದ್ದಾಳೆ. ಸರ್, ನೀವು ಅದ್ಭುತವಾದ ಸಿಂಗರ್ ಅಂತ ನಿಮ್ಮ ಮಗಳೇ ಹೇಳಿ ಅವಾರ್ಡ್ ಕೊಟ್ಟಾಗಿದೆ. ಈಗ ನಿಮ್ಮ ಬಾಯಿಂದ, ನಿಮ್ಮ ಕಂಠದಿಂದ ಎರಡು ಸಾಲುಗಳು ನಾವು ಕೇಳಲೇಬೇಕು. ಯಾವ್ದಾದ್ರು ಎರಡು ಸಾಲುಗಳು ಸರ್ ನಮಗೋಸ್ಕರ. ಖಂಡಿತವಾಗಿ. ನನ್ನರಿದಾದ ಮನದಲ್ಲಿ ನಿನಗೂ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧನದ ಚೆಲುವೆ ಬಡಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಿನಗೂ ನಮ್ಮೂರ ಮಂದಾರ ಹೂವೇ. ವಾವ್ ಸರ್, ಬ್ಯೂಟಿಫುಲ್ ಆಗಿ ಹಾಡಿದ್ರಿ. ಬಹುಶಃ ಎಲ್ರಿಗೂ ಒಂದು ಸಂಶಯ ಇತ್ತು, ಇದೇನಪ್ಪ ಇಷ್ಟು ಚೆನ್ನಾಗಿ ಹಾಡ್ತಿದ್ದಾಳೆ ಈ ಹುಡುಗಿ ಅಂತ. ಎಲ್ರಿಗೂ ಉತ್ತರ ಸಿಕ್ಕಾಗಿದೆ, ಅಪ್ಪನ ಕಂಠನೇ ಇಷ್ಟು ಚೆನ್ನಾಗಿದೆ, ಇನ್ನು ಮಗಳ ಕಂಠ ಇನ್ನೆಷ್ಟು ಚಂದ ಇರ್ಬೇಡ. ಸರ್ ಥ್ಯಾಂಕ್ ಯು ಸರ್, ನಿಮ್ಮ ಏನಿರುವಂಥದ್ದು ನಿಮ್ಮ ಸಪೋರ್ಟಿಂದ, ನಿಮ್ಮ ಒಂದು ಪ್ರೋತ್ಸಾಹದಿಂದ, ನಿಮ್ಮ ಒಂದು ಸಂಗೀತದ ಮೇಲಿನ ಒಲವಿನಿಂದ ಇವತ್ತು ನಿಮ್ಮ ಮಗಳು ಸಂಗೀತ ಲೋಕದಲ್ಲಿ ಮಿಂಚ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ರೀತಿಯ ಸಪೋರ್ಟ್ ಮಾಡ್ತಾ ಇರಿ. ಖಂಡಿತ ಸರ್, ಖಂಡಿತ. ನಮ್ಮೆಲ್ಲರ ವಿಶೇಷ ಹಾಗೆಲ್ಲ ವೀಕ್ಷಕರ ಆಶೀರ್ವಾದ, ಹಾಗೆ ನಿಮ್ಮ ಆಶೀರ್ವಾದ ಇದ್ರೆ ಅದೇ ಜಗಮೆಚ್ಚೋ ಪ್ರತಿಭೆಯಾಗಿ ಸುಪ್ರೀತಾ ಅವ್ರು ಬೆಳೆದೆ ಬೆಳೀತಾರೆ. ಥ್ಯಾಂಕ್ ಯು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮ್ಮೂರ ಮಂದಾರ ಹೂವೆ ಅಂತ ನಿಮ್ಮ ತಂದೆಯವರು ನಿಮ್ಗೆ ಹೇಳಿದಾಗಿತ್ತು, ತುಂಬಾ ಚೆನ್ನಾಗಿ ಹಾಡಿದ್ರು. ನಮ್ಮೂರ ಮಂದಾರ ಹೂವೆ ಅಂತ ನಿಮ್ಮ ತಂದೆ ನಿಮ್ಮನ್ನ ಕರೆದಾದ ನಂತರ ನೀವು ಹೂ ಹರಳಿ ಏನು ಹೇಳುವಂಥದ್ದು, ಎಲ್ರಿಗೂ ಆಕರ್ಷಿತವಾಗುವಂತಹ ಒಂದು ಪ್ರತಿಭೆಯಾಗಿ ಬೆಳೀರಿ ಅಂತ ಆಶಿಸ್ತೇವೆ. ನಿಮ್ಮ ತಂದೆ ಆಶೀರ್ವಾದ ನಿಮ್ ಜೊತೆ ಇದೆ, ಸಹಕಾರ ನಿಮ್ ಜೊತೆ ಇದೆ. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ. ಸೊ ಸಾಕಷ್ಟು ಆರ್ಕೆಸ್ಟ್ರಾಗಳನ್ನ ಕೊಟ್ಟಿರ್ತೀರಿ, ಸಾಕಷ್ಟು ವ್ಯಕ್ತಿಗಳ ಪರಿಚಯ ಆಗಿರ್ತದೆ, ಸಾಕಷ್ಟು ಪ್ರತಿಭೆಗಳ ಪರಿಚಯ ಆಗಿರ್ತದೆ, ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮಾತಾಡಿರ್ತೀರಿ. ಸೊ ನೀವು ಏನಂತ ಹೇಳುವಂಥದ್ದು, ಒಂದು ತುಂಬಾ ಅದೃಷ್ಟವಂತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆ ಫ್ಯಾಮಿಲಿ ಅಂಡ್ ಅಷ್ಟು ಒಳ್ಳೆ ಸಪೋರ್ಟ್ ನಿಮ್ಗೆ ಸಿಕ್ಕಿದೆ, ಅಷ್ಟು ಒಳ್ಳೆ ಗುರುಗಳು, ಹಾಗೆ ಅಷ್ಟು ಒಳ್ಳೆ ಸ್ಟೇಜಸ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಈ ತರ ಸ್ಟೇಜಸ್ಗಳೇನಿರುವಂಥದ್ದು ನಿಮ್ಗೆ ಇನ್ನಷ್ಟು ಸಿಗ್ತಾನೆ ಹೋಗ್ಲಿ. ಸ್ಟೇಜ್ಗೆ ಯಾವತ್ತೂ ನಿಮ್ಗೆ ಕೊರತೆ ಆಗ್ಬಾರ್ದು. ನಿಮ್ಮನ್ನ ಒಂದು ದೊಡ್ಡ ರಿಯಾಲಿಟಿ ಶೋಸ್ ಅಲ್ಲಿ ನಾವು ನೋಡ್ಬೇಕು. ನಿಮ್ಮ ತಂದೆ ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ, ಅವರೇನ್ ಹೇಳಿದ್ರು, ಅವಳೇ ನನ್ನ ಗುರುಗಳಾಗಿದ್ದಾಳೆ ಅಂತ. ಸೊ ಆ ಮಾತು ಪ್ರತಿಯೊಂದು ಮನೆಯಲ್ಲಿ ಆಗುವಂತಹ ವಿಚಾರ ಇದು. ಸಣ್ಣದಿರುವಾಗ ಅಪ್ಪ ಮಗಳಿಗೆ ಗುರು ಆಗ್ತಾರೆ, ಅದು ಬೆಳೀತಾ ಬೆಳೀತಾ ಮಗಳೇ ಅಪ್ಪನಿಗೆ ಗುರು ಆಗ್ತಾಳೆ. ಸೊ ಅದೇನಿರುವಂಥದ್ದು ಆ ಜರ್ನಿ, ಇದನ್ನು ಹೀಗೆ ಕಂಟಿನ್ಯೂ ಮಾಡಿ ಅಪ್ಪನಿಗೆ ಸಂಗೀತದಲ್ಲಿ ನಿಮ್ಮಿಂದ ಇನ್ನಷ್ಟು ಕಲಿಯುವಂಥ ಆಸೆಯನ್ನು ನೀವೇ ಹುಟ್ಟಿಸ್ಬೇಕು. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ವಾಯ್ಸ್ ಕೇಳಿದ ನಂತರ ನಮಗಂತೂ ಕನ್ಫರ್ಮ್ ಆಗಿದೆ, ಪ್ಲೇ ಬ್ಯಾಕ್ ಸಿಂಗರ್ ಆಗಿ ನೀವು ಮಿಂಚೆ ಮಿಂಚ್ತೀರಿ ಅಂತ. ಸೊ ಯಾವ ರೀತಿ ಸಾಂಗ್ಸ್ಗಳನ್ನು ಹಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ, ಯಾವ್ಯಾವ ಅಂತ ಹೇಳಿದರೆ, ಒಂದು ಮ್ಯೂಸಿಕ್ ಡೈರೆಕ್ಟರ್ ಇವರ ಅಂಡರಲ್ಲಿ ನಾನು ವರ್ಕ್ ಮಾಡಬೇಕು ಅದೆಲ್ಲ ಒಂದು ಆಸೆ ಇದ್ದೇ ಇರ್ತದಲ್ವ ಸಿಂಗರ್ ಆದವಳಿಗೆ, ಹೇಗೆ ಅನಿಸ್ತದೆ ಅಂಥದ್ದೆಲ್ಲ ಡ್ರೀಮ್ಸ್ ಏನಾದರೂ ಇದೆಯಾ ನಿಮಗೆ? ಇದೆ, ಡ್ರೀಮ್ಸ್ ಇದೆ. ಅಂದರೆ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಕಂಪೋಸ್ ಮಾಡಿದ ಸಾಂಗ್ಸನ್ನು ಹಾಡಬೇಕು ಅಂತ, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂತ. ಓಕೆ. ಸೊ ಪ್ಲೇಬ್ಯಾಕ್ ಸಿಂಗರ್ ಆಗಿ ಮಿಂಚಬೇಕು ಅಂತ ನಿಮಗೆ ತುಂಬ ದೊಡ್ಡ ಆಸೆ ಇದೆ, ಆ ಆಸೆ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಸೊ ಕನ್ನಡದಲ್ಲಿ ಅಂತಲ್ಲ, ತುಳುವಲ್ಲಿ ಅಂತಲ್ಲ, ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಸುಪ್ರೀತ್ ಅವರ ವಾಯ್ಸ್ ನಮಗೆ ಕೇಳಲಿಕ್ಕೆ ಸಿಗಬೇಕು. ಈ ಚಲನಚಿತ್ರದ ಹಾಡಿಗೆ ಧ್ವನಿ ಕೊಟ್ಟಿದ್ದಾರೆ ಸುಪ್ರೀತ ಅವರು ಅಂತ ಹೇಳಿ ನಿಮ್ಮನ್ನು ಮೆನ್ಷನ್ ಮಾಡಿದರೆ ನಮಗಿಂತ ಖುಷಿ ಪಡೋರು ಯಾರೂ ಇಲ್ಲ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಆ ಜನಿಗೆ. ಆ್ಯಂಡ್ ಯಾರು ಪ್ಲೇಬ್ಯಾಕ್ ಸಿಂಗರನ್ನು ನೀವು ಜಾಸ್ತಿ ಫಾಲೋ ಮಾಡ್ತೀರಿ, ಹಾಡಿದರೆ ಇವ್ರ ಥರ ಹಾಡಬೇಕಪ್ಪ ಅಂತ? ಶ್ರೇಯಾ ಘೋಷಾಲ್ ಅವರು, ಮತ್ತು
ಮತ್ತೆ ಎಸ್ ಜಾನಕಿ ಮತ್ತೆ ಎಸ್ ಪಿ ಬಿ ಸರ್ ಅವರ ನನ್ನ ತುಂಬಾ ದೊಡ್ಡ ಫ್ಯಾನ್. ವಾ, ಸೊ ಅವರ ಫ್ಯಾನ್ ಅಂತ ಹೇಳಿದ್ರೆ ಅಂದ್ರೆ ನೀವು ಅದೇ ರೀತಿ ಹಾಡ್ತಾ ಇದ್ದೀರಿ. ಸೊ ಅವರ ಹೆಸರನ್ನ ಇನ್ನಷ್ಟು ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಎಸ್ ಪಿ ಬಿ ಸರ್ ಅನ್ನ ನಾವು ಕಳ್ಕೊಂಡಿದ್ದೇವೆ. ಸೊ ಅದು ನಮಗೆ ಭರಿಸಲಾಗದಂತ ನಷ್ಟ ನಮ್ಮ ಸಂಗೀತ ಲೋಕಕ್ಕೆ. ಸೊ ಇಂಥ ಸಮಯದಲ್ಲಿ ಏನಿರುವಂಥದ್ದು ಅವರ ಹಾಡುಗಳು ಏನಿರುವಂಥದ್ದು ಅವರನ್ನ ಇನ್ನಷ್ಟು ಜೀವಂತವಾಗಿಸಿದೆ. ಅಷ್ಟು ದೊಡ್ಡ ಶಕ್ತಿ ಇದೆ ಸಂಗೀತಕ್ಕೆ. ಸೊ ಅಂತ ಫೀಲ್ಡ್ ಅನ್ನ ಅಂತಹ ಕಲೆಯನ್ನ ನೀವು ಒಲಿಸ್ಕೊಂಡಿದ್ದೀರಿ. ಎಲ್ರಿಗೂ ಒಲಿಯುವಂತಹ ಕಲೆಯಲ್ಲ ನಾವೆಲ್ಲ ಹಾಡಿದ್ರೆ ಅದು ಸಂಗೀತ ಅಂತ ಅನಿಸ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಶಾಸ್ತ್ರಬದ್ಧವಾಗಿ ನೀವು ಟ್ರೈನಿಂಗ್ ತಗೊಂಡಿದ್ದೀರಿ. ನಿಮ್ಮ ತಂದೆ ಟ್ರೈನಿಂಗ್ ತಗೊಳ್ಳದಿದ್ರು ಅಷ್ಟು ಅದ್ಭುತವಾಗಿ ಹಾಡಿದ್ರು. ಆ್ಯಂಡ್ ನೀವು ಟ್ರೈನಿಂಗ್ ತಗೊಂಡು ಇನ್ನಷ್ಟು ಅದ್ಭುತವಾಗಿ ಹಾಡಿ ಎಲ್ಲರ ಜನ ಮನವನ್ನ ಗೆಲ್ತಾ ಇದ್ದೀರಿ. ಸೊ ಖುಷಿ ಆಗ್ತದೆ ನಿಮ್ಮನ್ನ ಈ ರೀತಿ ಐ ಮೀನ್ ಇಷ್ಟು ದೊಡ್ಡ ಒಂದು ಪ್ರತಿಭೆಯಾಗಿ ನೋಡ್ಲಿಕ್ಕೆ. ಸೊ ನಿಮ್ಮನ್ನ ಇನ್ನಷ್ಟು ದೊಡ್ಡ ಸ್ಟೇಜ್ಗಳಲ್ಲಿ ನಾವು ನೋಡಬೇಕು. ಸೊ ಪ್ರತಿಯೊಂದು ಇನ್ನು ಜರ್ನಿ ನಿಮ್ಮದು ಇನ್ನು ಹೊಸ ಜರ್ನಿ ಅಂತ ಹೇಳ್ಬೋದು. ಇವತ್ತೇ ಮಾತುಕತೆ ಏನಾಗಿದೆ ಅದರ ನಂತರ ನಿಮ್ಗೆ ಒಂದು ಪ್ರಭಾವ ಇರ್ತದೆ. ಓಕೆ, ನಾನೀಗೆ ಏನಾದರೂ ಚೇಂಜಸ್ ಆಗಬೇಕು, ಏನೋ ನನ್ನನ್ನು ಇಂಪ್ರೂವ್ ಮಾಡಬೇಕು, ಯಾಕಂತ ಹೇಳಿದ್ರೆ ಇಷ್ಟು ಮಂದಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಗೆ ಅನಿಸ್ತದೆ ನಿಮಗೆ? ಇಂಪ್ರೂವ್ ಮಾಡೋದಂದರೆ ನನಗೆ ಇನ್ನೂ ಸ್ವಲ್ಪ ಇಲ್ಲಿ ಸ್ಟೇಜ್ ಫಿಯರ್ ಅಂತ ಇರ್ತದೆ, ಅದನ್ನು ಒಂದು ಓವರ್ಕಮ್ ಮಾಡಬೇಕಂತ. ಓಕೆ, ಮತ್ತು ಸ್ವಲ್ಪ ಸ್ಟೇಜಲ್ಲಿ ಇನ್ನೂ ಸಹ ಆ್ಯಕ್ಟಿವ್ ಆಗಿರಲಿ. ಹಾಂ ಹಾಂ ಹಾಂ, ಓಕೆ. ನಿಮ್ಮ ಜೊತೆ ಮಾತಾಡಲಿಕ್ಕೆ ಇನ್ನೊಬ್ಬರು ಲೈನಲ್ಲಿದ್ದಾರೆ, ಯಾರು ಅಂತ ನೀವೇ ಗೆಸ್ ಮಾಡಿ. ಓಕೆನಾ? ಹಲೋ, ಹಲೋ, ನಮಸ್ತೆ ಮೇಡಮ್. ಹೌದು, ನಾವು ಸ್ಪಂದನ ಟಿವಿಯಿಂದ ಮಾತಾಡ್ತಿದ್ದೇವೆ. ಎಸ್, ನಿಮ್ಮ ಶಿಷ್ಯ ಏನಿದ್ದಾಳೆ ಅವರು ನಮ್ಮ ಜೊತೆ ಇದ್ದಾರೆ, ಸುಪ್ರೀತಾ ಮಣಿಪಾಲ್ ಇವರು. ಎಸ್, ಸುಪ್ರೀತಾ ಅವರೇ, ಶೀಲತಾ ಮೇಡಮ್ ಮಾತಾಡ್ತಾ ಇದ್ದಾರೆ. ಮ್ಯಾಮ್, ಏನನ್ಸ್ತಿದೆ ನಿಮ್ಗೆ ಸುಪ್ರೀತಾ ಅವರು ಇವತ್ತು ನಮ್ಮೂರ ಜಾಣೆ ಅಂತ ಗುರುತಿಸಿಕೊಂಡು ಇವತ್ತು ನಮ್ಮ ಶೋ ಅಲ್ಲಿ ಇದ್ದಾರೆ, ಹೇಗನ್ನಿಸ್ತದೆ ಮ್ಯಾಮ್? ಅವರು ತುಂಬಾ ಉದಯೋನ್ಮುಖ ಕಲಾವಿದೆ ಅಂತ ಹೇಳ್ಬೋದು. ಚೆನ್ನಾಗಿ ಚಿಕ್ಕ ಪ್ರಾಯದಲ್ಲಿ ತುಂಬಾ ಹೆಸರು ಪಡೆದಿದ್ದಾಳೆ. ಹೌದು, ಒಳ್ಳೆ ವಾಯ್ಸ್ ಇದೆ ಅವಳಿಗೆ, ತುಂಬಾ ಒಳ್ಳೆ ಭವಿಷ್ಯ ಇರ್ಬೋದು ಮುಂದೆ. ಎಸ್, ಖಂಡಿತ ಖಂಡಿತ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಹುಡುಗಿ, ಚಿಕ್ಕ ಪ್ರಾಯದಲ್ಲೇ ತುಂಬಾ ಹೆಸರು ಪಡೆದಿದ್ದಾಳೆ. ಹೌದು ಮ್ಯಾಮ್, ಹೌದು ಹೌದು, ಇನ್ನೂ ತುಂಬಾ ಭವಿಷ್ಯ ಇದೆ ಅಲ್ಲ. ಹೌದು 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 ಮ್ಯಾಮ್. ಓಕೆ ಮ್ಯಾಮ್, ಇಲ್ಲಿ ಸುಪ್ರೀತಾ ಅವರು ಇದ್ದಾರೆ. ನೋಡ್ತೀನಲ್ಲ ಅವಳ ಬಗ್ಗೆ ಗೊತ್ತಿದೆ. ಹೌದಾ, ಸುಪ್ರೀತಾ ಅವರು ಇದ್ದಾರೆ ಮ್ಯಾಮ್? ಕೇಳಿದೀವಿ, ತುಂಬಾ ಸಲ ಕೇಳಿದೀವಿ. ಹೌದಾ, ಓಕೆ. ಇವತ್ತು ನಮ್ ಜೊತೆ ಇದ್ದಾರೆ ಸುಪ್ರೀತಾ ಅವರು. ಮ್ಯಾಮ್, ಅವ್ರ ಜೊತೆ ಮಾತಾಡಿ. ನಮಸ್ತೆ ಮ್ಯಾಮ್, ಹೇಗಿದ್ದೀರಿ? ಹಲೋ, ಹಲೋ, ಟಿವಿ ಒಳಗೆ ಹೋಗ್ಬಿಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಸುಪ್ರೀತಾ ಅವರಿಗೆ. ಯಾವಾಗ್ಲೂ ಬರ್ತಾ ಇರೋ. ಥ್ಯಾಂಕ್ ಯು. ಹಾ, ಕೇಳಿಸ್ತದೆ ಮ್ಯಾಮ್, ಮಾತಾಡಿ. ಮಾತಾಡಿ ಸುಪ್ರೀತಾ, ಹೇಗಿದ್ದೀರಿ ನೀವು? ನಾನ್ ಚೆನ್ನಾಗೇ ಇದ್ದೀನಮ್ಮ. ಆಗ್ಲಿ, ಇವತ್ ಪ್ರೋಗ್ರಾಮ್ ಇದೆಯಾ ನಿಮ್ಗೆ? ಅಲ್ಲಿ ಇಂಟರ್ವ್ಯೂ ಮಾತ್ರನಾ? ಹಾ, ಇಂಟರ್ವ್ಯೂ ಪ್ರೋಗ್ರಾಮ್. ಹಾ, ಮಾತುಕತೆ ಜೊತೆ ಅವರ ಗಾಯನವನ್ನು ಕೂಡ ನಾವು ಆಸ್ವಾದಿಸಿದ್ವಿ. ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಪ್ರೂವ್ ಮಾಡಿದ್ರು ಇವತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೌದು, ಎಲ್ಲ ಕನ್ನಡ, ತುಳು ಮತ್ತೆ ಹಿಂದಿ ಮೂರು ಭಾಷೆಯಲ್ಲೂ ಚೆನ್ನಾಗಿ. ಎಸ್, ಥ್ಯಾಂಕ್ ಯು ಮ್ಯಾಮ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ತುಂಬಾ ಮಾತುಕತೆ ಕೂಡ ಆಯ್ತು, ನಿಮ್ಮ ಗಾಯನ ಕೂಡ ನಾವು ಕೇಳಿದ್ವಿ. ನಿಮ್ಮ ಗುರುಗಳ ಹತ್ರ ಕೂಡ ನೀವು ಮಾತಾಡಿದ್ದಾಯ್ತು, ಹೇಗ ಅನಿಸ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೂರ ಜಾಣೆ ಅಂತ ಗುರುತಿಸಿಕೊಂಡು ಕಾರ್ಯಕ್ರಮ ಕೊಟ್ಟದಕ್ಕೆ ಹೇಗ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಸ್ಪಂದನ ಅವರ ಟೀಮಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ಇಷ್ಟಪಡ್ತೇನೆ. ಮತ್ತೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಜನರಿಗೆ ರೀಚ್ ಆಗ್ತದೆ ಈ ಪ್ರೋಗ್ರಾಮ್, ಅಂದ್ರೆ ಟಿವಿಯಲ್ಲಿ ಬರ್ತದೆ, ನೋಡ್ತಾರೆ ಜನರು, ಖುಷಿ ಆಗ್ತದೆ. ಖುಷಿ ಆಯ್ತಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ನಿಮ್ಮ ಹೆಸರೇನಿದೆ ಜಗತ್ತಿನ ಇಡೀ ನಿಮ್ಮ ಹೆಸರು ಪಸರಿಸಲಿ ಅಂತ ನಾನು ಆಶಿಸ್ತೇನೆ ನನ್ನ ಕಡೆಯಿಂದ, ಹಾಗೆ ವೀಕ್ಷಕರ ಕಡೆಯಿಂದ. ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಬ್ರೈಟ್ ಫ್ಯೂಚರ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ.
ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಪ್ರೀತಾ ಅವರ ಜರ್ನಿ ಬಗ್ಗೆ, ಹಾಗೆ ಅವರು ಇಷ್ಟು ಪುಟ್ಟ ವಯಸ್ಸಿನಲ್ಲಿ ಮಾಡಿರುವಂತಹ ದೊಡ್ಡ ಸಾಧನೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾಣೆಯರೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೀವು ನಿಮ್ಮ ನೆಚ್ಚಿನ ಸ್ಪಂದನ ಟಿವಿಯನ್ನ ನೋಡ್ತಾ ಇರಿ, ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರ ವೀಕ್ಷಿಸ್ತಾ ಇರಿ ನಮ್ಮ ನೆಚ್ಚಿನ ಹಾಗೆ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿಯನ್ನು. ಅಲ್ಲಿವರೆಗೂ ಧನ್ಯವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.